ಸ್ನೇಹಿತರೆ ಸಾಹಿತ್ಯ ಅಕಾಡೆಮಿಯ ಶಬ್ದಾನ ವಿಭಾಗದಿಂದ ಇವತ್ತು ಡಾಕ್ಟರ್ ಪ್ರೊಫೆಸರ್ ಮೋಹನ್ ಕುಂಟಾರ್ ಅವರು ಅನುವಾದದ ಪ್ರಸ್ತುತಿಗಳು ಮುಖ್ಯವಾಗಿ ಮಲಯಾಳಂ ಮತ್ತು ಕನ್ನಡ ಸಂದರ್ಭದಲ್ಲಿ ಅಂತ ಹೇಳೋ ವಿಚಾರದ ಕುರಿತಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ಈಗ ಡಾಕ್ಟರ್ ಮೋಹನ್ ಕುಂಟಾರ್ ಅವರು ಭಾಷಾಂತರ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಹಮ್ಮಿದ್ದಾರೆ ಹಾಗೆ ಭಾಷಾಂತರ ಕೇಂದ್ರದ ನಿರ್ದೇಶಕರಾಗಿಯೂ ಇದ್ದಾರೆ ಇವರು ಹಲವು ರೀತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಪರಿಚಿತರು ಕೇರಳದಲ್ಲಿ ಓದಿ ಆಮೇಲೆ ಅವರು ಕಾಮರಾಜ ಯೂನಿವರ್ಸಿಟಿಯಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಸಂಶೋಧನೆಯನ್ನು ಮಾಡಿ ಹಂಪಿಯಲ್ಲಿ ಕನ್ನಡ ಯೂನಿವರ್ಸಿಟಿಗೆ ಸೇರಿದ್ರು ಯಕ್ಷಗಾನ ಸಂಶೋಧನಾ ಪುಸ್ತಕಗಳು ಮತ್ತು ಪ್ರಬಂಧಗಳು ಇವರದ್ದು ಪ್ರಸಿದ್ಧವಾಗಿದೆ ಅದಲ್ಲದೆ ಹಲವು ರೀತಿ ಭಾಷೆ ಮತ್ತು ಭಾಷಾಂತರಗಳಿಗೆ ಸಂಬಂಧಪಟ್ಟಂತ ಸಂಶೋಧನೆಯನ್ನು ಇವರು ಮಾಡಿದ್ದಾರೆ ತುಂಬಾ ಸಂಪಾದಿತ ಕೃತಿಗಳು ಇವೆ ಇವುಗಳಲ್ಲದೆ ಅವರು ಪ್ರಸಿದ್ಧವಾದಂತಹ ವೈಕಂ ಮೊಹಮ್ಮದ್ ಬಶೀರ್ ತಗಳಿ ಶಿವಶಂಕರ ಪಿಳ್ಳಿ ಉರುಬ್ಬು ವಾಸುದೇವನ್ ನಾಯರ್ ವತ್ಸಲ ಮೊದಲಾದ ಹಲವರ ಪ್ರಮುಖ ಕೃತಿಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವರು ಕನ್ನಡಕ್ಕೆ ಅನುವಾದಿಸಿರುವಂತಹ ಮಲಯಾಳದ ಅನೇಕ ಕೃತಿಗಳು ಪುನರ್ಮುದ್ರಣಗಳನ್ನ ಕಂಡಿದೆ ಇವತ್ತು ಮೋಹನ್ ಕುಂಟಾರ್ ಅವರು ಈ ವೆಬಿನಾರ್ ನಲ್ಲಿ ಸಾಹಿತ್ಯ ಅಕಾಡೆಮಿಯ ಶಬ್ದನ ಭಾಷಾಂತರ ವಿಭಾಗಕ್ಕೆ ಮಾತಾಡ್ತಾ ಇರುವುದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಇಲ್ಲಿಯ ಎಲ್ಲ ಕೇಳುಗರ ಪದ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ ಈಗ ಮೋಹನ್ ಕುಂಟಾರ್ ಅವರು ತಮ್ಮ ಪ್ರಸ್ತುತಿಯನ್ನ ಪ್ರಾರಂಭಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ ನಮಸ್ಕಾರ ನಮಸ್ಕಾರ ಶುರು ಮಾಡೋದಲ್ಲ ಸರ್ ಕೇಳ್ತಾ ಇದೆಯಲ್ಲ ಹಾ ಕೇಳ್ತಾ ಇದೆ ಶುರು ಮಾಡಿ ಸರ್ ಶುರು ಮಾಡಿ ಭಾಷಾಂತರ ಪ್ರವೃತ್ತಿಗಳು ಮತ್ತು ತಾತ್ವಿಕತೆ ಅದು ಕೂಡ ಕನ್ನಡ ಮಲಯಾಳಂ ಭಾಷಾಂತರಗಳನ್ನು ಮುಖ್ಯವಾಗಿ ಹಿನ್ನೆಲೆಯಾಗಿ ಇಟ್ಟುಕೊಂಡು ಕೆಲ ವಿಚಾರಗಳನ್ನು ಈ ಹೊತ್ತು ನಾನು ಇಲ್ಲಿ ಮಂಡಿಸುವ ಪ್ರಯತ್ನ ಮಾಡ್ತೇನೆ ಭಾಷಾಂತರದ ಪ್ರವೃತ್ತಿಗಳು ಅಂದಾಗ ಭಾಷಾಂತರಗಳು ಯಾಕೆ ಆಗ್ತವೆ ಅವುಗಳ ಹಿಂದಿನ ತಾತ್ವಿಕತೆ ಏನು ಎನ್ನುವುದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಲವು ನಿರ್ದಿಷ್ಟ ಉದಾಹರಣೆಗಳ ಮೂಲಕ ಮಾತನಾಡುವುದಕ್ಕೆ ಸಾಧ್ಯ ಇದೆ ಕನ್ನಡದ ಭಾಷಾಂತರ ಚಟುವಟಿಕೆಗಳು ಆಧುನಿಕ ಸಂದರ್ಭದಲ್ಲಿ 1847ರಿಂದ ವೈಗೆಲ್ ಅವರ ಯಾತ್ರಿಕನ ಸಂಚಾರವು ಎಂಬ ಕೃತಿಯ ಮೂಲಕ ಆರಂಭ ಆಗುತ್ತದೆ ಈ ಸುದೀರ್ಘ ಅವಧಿಯಲ್ಲಿ ಕನ್ನಡ ಭಾಷಾಂತರಗಳು ಬೇರೆ ಬೇರೆ ಬಗೆಯಲ್ಲಿ ಕನ್ನಡಕ್ಕೆ ಬಂದಿವೆ ಒಮ್ಮೆ ಇಂಗ್ಲಿಷ್ನಿಂದ ಇನ್ನೊಮ್ಮೆ ಸಂಸ್ಕೃತದಿಂದ ಗ್ರೀಕ್ ಭಾಷೆಯಿಂದ ಫ್ರೆಂಚ್ ಭಾಷೆಯಿಂದ ಆಫ್ರಿಕನ್ ಭಾಷೆಯಿಂದ ಹಾಗೆ ಭಾರತೀಯ ಹಿಂದಿ ಮೊದಲಾದ ಭಾಷೆಗಳಿಂದ ಕೂಡ ಕನ್ನಡಕ್ಕೆ ಭಾಷಾಂತರಗಳಾಗ್ತಾನೇ ಬಂದಿವೆ ಇಲ್ಲೆಲ್ಲ ಭಾಷಾಂತರಗಳ ಸ್ವೀಕರಣ ಸಂದರ್ಭದಲ್ಲಿ ಆಯಾ ಕಾಲಕ್ಕೆ ಬೇಕಾದ ಹಾಗೆ ಭಾಷಾಂತರಕಾರರು ಕೃತಿಗಳನ್ನು ಸ್ವೀಕರಿಸಿದ್ದನ್ನು ನಾವು ಕಾಣ್ತೇವೆ ಅಂದ್ರೆ ಶೇಕ್ಸ್ಪಿಯರ್ನ ನಾಟಕವನ್ನು ನಾಟಕವಾಗಿ ತಗೊಂಡ ಕ್ರಮ ಹೊಂದಿದೆ ನಾಟಕವನ್ನು ಕಥೆಯಾಗಿಯೋ ಕಾದಂಬರಿಯಾಗಿಯೋ ಭಾಷಾಂತರ ಮಾಡಿಕೊಂಡ ಕ್ರಮ ಇದೆ ಪದ್ಯವನ್ನು ಗದ್ಯವನ್ನಾಗಿಯೋ ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಭಾಷಾಂತರವನ್ನು ಮಾಡಿಕೊಂಡಾಗ ಭಾಷಾಂತರಗಳ ಸಂದರ್ಭದಲ್ಲಿ ರೂಪಾಂತರಗಳಾಗಿಯೋ ಅನುಸೃಷ್ಟಿಗಳಾಗಿಯೋ ಅಥವಾ ಸರಳೀಕರಣಗೊಂಡ ಪಠ್ಯಗಳಾಗಿಯೋ ರೂಪುಗೊಂಡಂತಹ ಅನೇಕ ಸಂದರ್ಭಗಳಿವೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಭಾಷಾಂತರದ ಆಯ್ಕೆಗೆ ನಿರ್ದಿಷ್ಟವಾದ ಯಾವುದೋ ಒಂದು ಸೋರ್ಸ್ ಟೆಕ್ಸ್ಟ್ ಬೇಕು ಆಕರ ಪಠ್ಯ ಬೇಕು ಈ ಆಕರ ಪಠ್ಯವನ್ನು ಸಾಮಾನ್ಯವಾಗಿ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿಯೇ ಕನ್ನಡದ ಜೊತೆಗಿನ ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ಕನ್ನಡ ಸಂದರ್ಭದ ಯಾವುದೋ ಒಂದು ಕಾರಣಕ್ಕಾಗಿ ಆ ಪಠ್ಯ ಅಗತ್ಯ ಅಂತ ಅನ್ನಿಸ್ತದೆ 19ನೇ ಶತಮಾನದ ಒಂದು ನಿರ್ದಿಷ್ಟವಾದ ತಾತ್ವಿಕ ನೆಲೆಗಟ್ಟಿನ ಮೇಲೆ ಇಂಥ ಭಾಷಾಂತರಗಳನ್ನು ರೂಪಿಸಿಕೊಂಡು ಬರಲಾಗಿದೆ
ಹೀಗಿರುವ ಸಂದರ್ಭದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಭಾಷೆಯ ಜೊತೆಗಿನ ಅನುವಾದಗಳ ಸಂಬಂಧವನ್ನು ಕುರಿತು ಮಾತನಾಡುವಾಗ ಅಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ತಾತ್ವಿಕ ಹಿನ್ನೆಲೆ ಕಾಣಬಹುದು ಅಥವಾ ಯಾವುದೋ ಒಂದು ಹೊಸ ಬಗೆಯ ಪ್ರವೃತ್ತಿಗಳನ್ನು ಕೂಡ ನಾವು ಕಾಣಬಹುದು. ಹಾಗಾದಾಗ ಇವತ್ತು ನಾವು ಕನ್ನಡದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಾಣೋದೇನೆಂದ್ರೆ ಅದು 21ನೇ ಶತಮಾನಕ್ಕೆ ಅಂತ ಹೇಳೋದಾದ್ರೆ ಕಳೆದ 20 ವರ್ಷಗಳ ಅವಧಿಯಲ್ಲಿ ಕತೆ ಕಾದಂಬರಿ ಇತ್ಯಾದಿಗಳ ಅನುವಾದಗಳ ಜೊತೆ ಜೊತೆಗೇನೆ ಒಂದಷ್ಟು ಆತ್ಮಕಥೆಗಳ ಅನುವಾದಗಳನ್ನು ನಾವು ಕಾಣ್ತೇವೆ. ಇದು ವೈಯಕ್ತಿಕವಾಗಿ ವ್ಯಕ್ತಿಯ ನೋವು ನಲಿವುಗಳನ್ನು ಹೇಳುವ ವಾಸ್ತವ ಘಟನೆಗಳು ಅಥವಾ ಸತ್ಯ ಘಟನೆಗಳು ಎನ್ನುವ ಕಾರಣಕ್ಕಾಗಿ ಕಾಲ್ಪನಿಕವಾದುದನ್ನೇ ಬರೆಯುವ ಕತೆ ಕಾದಂಬರಿಗಳಿಗಿಂತ ಭಿನ್ನವಾದ ವಾಸ್ತವವಾದಿ ನೆಲೆಯ ಬರವಣಿಗೆಗಳು ಎನ್ನುವ ಕಾರಣಕ್ಕಿರಬಹುದು. ಈ ಬಗೆಯ ಒಂದು ಹೊಸ ಬಗೆಯ ಟ್ರೆಂಡ್ ಹುಟ್ಟಿಕೊಳ್ಳುವುದಕ್ಕೂ ಕೂಡ ಭಾಷಾಂತರವೇ ಕಾರಣ. ಮರಾಠಿ ಭಾಷೆಯಿಂದ 1992ರಲ್ಲಿ ದುನಿಂ ಬೆಳಗಲಿಯವರು ಅನುವಾದ ಮಾಡಿದಂತಹ ಅಕ್ರಮ ಸಂತಾನ, ಶರಣಕುಮಾರ್ ಲಿಂಬಾಳೆಯವರ ಅಕ್ರಮ ಶಿಕೃತಿಯ ಅನುವಾದ, ಆ ಮೂಲಕ ಕನ್ನಡದಲ್ಲಿ ಕೂಡ ಒಂದು ಬಗೆಯ ದಲಿತ ಆತ್ಮಕಥನಗಳ ಚರಿತ್ರೆ ಶುರುವಾಯಿತು. ಆಮೇಲೆ ಅನೇಕ ಬಗೆಯ ಆತ್ಮಕಥನಗಳು ಕನ್ನಡದಲ್ಲಿ ಸೃಷ್ಟಿಯಾದವು. ಬೇರೆ ಬೇರೆ ಜನರ ಆತ್ಮಕಥನಗಳಿಗೆ ಈ ಹೊತ್ತು ಬಹಳ ಪ್ರಸಕ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೊಂದು ಬಗೆಯ ಹೊಸ ಬಗೆಯ ಪ್ರವೃತ್ತಿ ಕೂಡ ಹೌದು ಅಂತ. ಹೀಗಿರ್ಬೇಕಾದ್ರೆ ಕನ್ನಡದ ಅನೇಕ ಕೃತಿಗಳು ಭಾಷಾಂತರದ ಸಂದರ್ಭದಲ್ಲಿ ಯಾವುದೋ ಒಂದು ಹಿನ್ನೆಲೆಯಿಂದ ರೂಪುಗೊಳ್ಳುವಾಗೆಲ್ಲ ಭಾಷಾಂತರಕಾರರ ಕಾಳಜಿ ಅಷ್ಟೇ ಮುಖ್ಯ ಆಗೋದಿಲ್ಲ, ಅದರ ಜೊತೆಗೆ ಲಕ್ಷ್ಯ ಭಾಷೆ ಅದರಲ್ಲೂ ಕನ್ನಡದ ಸಂದರ್ಭದ ಯಾವುದೋ ಒಂದು ಅಗತ್ಯ ಕೂಡ ಇರುತ್ತದೆ ಅಲ್ಲಿ ಅಂತ ನಾವು ಅಂದ್ಕೊಳ್ಬಹುದು. ಕನ್ನಡದ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಗಳಿಂದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಭಾಷಾಂತರಗಳು ಬಂದ ಹಾಗೆ ನೆರೆಯ ಭಾಷೆಗಳಿಂದ ಕೂಡ ಬಂದಿವೆ. ಹಾಗೆಯೇ ಕನ್ನಡದ ಕೃತಿಗಳು ಬೇರೆ ಭಾಷೆಗಳಿಗೆ ಕೂಡ ಹೋಗಿವೆ, ನೆರೆಯ ಭಾಷೆಗಳಿಗೆ ಕೂಡ ಹೋಗಿವೆ. ಇಲ್ಲಿ ಪ್ರಸ್ತುತ ನಾನು ಈ ಮಾತನಾಡುವ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ರೆಫರೆನ್ಸ್ ಅನ್ನು ಕನ್ನಡ ಮತ್ತು ಮಲಯಾಳಂ ಇಟ್ಕೊಂಡೇ ಮಾತಾಡ್ತಾ ಇದ್ದೇನೆ. ಕನ್ನಡ ಮತ್ತು ಬಂಗಾಳಿ ಭಾಷೆಯ ಸಂಬಂಧದ ಸ್ವರೂಪಕ್ಕಿಂತ ಕನ್ನಡ ಮತ್ತು ಮಲಯಾಳಂ ಭಾಷೆಯ ಸ್ವರೂಪ ಬೇರೆಯಾದದ್ದು. ಕನ್ನಡ ಅನುವಾದಗಳನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ದೂರದ ಬಂಗಾಳಿ ಭಾಷೆಯಿಂದ ಕೃತಿಗಳನ್ನು ಆಯ್ಕೆ ಮಾಡಿಕೊಂಡ ಹಾಗೇನೆ ಮಲಯಾಳಂ ಕೂಡ ಬಂಗಾಳಿ ಭಾಷೆಯಿಂದ ಕೃತಿಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಪಾಶ್ಚಾತ್ಯ ಚಿಂತನೆಗಳು ಅಥವಾ ಇಂಗ್ಲಿಷ್ ಪ್ರಭಾವದ ಕೃತಿಗಳು ಪ್ರಕಟವಾದವು. ಆ ಕಾರಣಕ್ಕಾಗಿ ಅವು ಬಂಗಾಳಿ ಭಾಷೆಯಿಂದಲೇ ಭಾರತೀಯ ಭಾಷೆಗಳಿಗೆ ಪಸರಿಸಿದವು ಎನ್ನುವುದು ನಾವೆಲ್ಲ ಗಮನಿಸಬೇಕಾದ ವಿಷಯ. ಹಾಗಿರುವಾಗ ಕನ್ನಡ ಮತ್ತು ಬಂಗಾಳಿ, ಮಲಯಾಳಂ ಮತ್ತು ಬಂಗಾಳಿ ಭಾಷೆ ಅತ್ಯಂತ ಸಾಮೀಪ್ಯದಲ್ಲಿದೆ ಭಾಷಾಂತರ ದೃಷ್ಟಿಯಿಂದ. ಆದರೆ ಕನ್ನಡ ಮತ್ತು ಮಲಯಾಳಂ ಸಂದರ್ಭದಲ್ಲಿ ಈ ಬಗೆಯ ಸಾಮೀಪ್ಯ ಇಲ್ಲ ಎನ್ನುವುದು ನಾವು ಗಮನಿಸಬೇಕು. ಇದು ಕನ್ನಡ ಮಲಯಾಳಂ ಮಾತ್ರ ಸೀಮಿತ ಅಲ್ಲ, ಇದು ಕನ್ನಡ ತಮಿಳು ಕನ್ನಡ ತೆಲುಗು ಕನ್ನಡ ಮರಾಠಿ ಹೀಗೆ. ಇಲ್ಲಿ ಕನ್ನಡ ಮತ್ತು ಮಲಯಾಳಂ ಭಾಷೆಯ ಸಂದರ್ಭವನ್ನೇ ಇಟ್ಟುಕೊಂಡು ಕೆಲವು ಮಾತುಗಳನ್ನು ಹೇಳುವಾಗ ಮೊದಲೇ ಒಂದು ಮಲಯಾಳಂ ಭಾಷೆಯಿಂದ ಕನ್ನಡಕ್ಕೆ ಬಂದ ಕೃತಿಗಳ ಸಂಖ್ಯೆ ಸುಮಾರು 190. ಹಾಗೇನೆ ಕನ್ನಡದಿಂದ ಮಲಯಾಳಂ ಹೋದ ಕೃತಿಗಳ ಸಂಖ್ಯೆ 90, ಸುಮಾರು 90. ಅಂದ್ರೆ ಈ ಲೆಕ್ಕವೇ ಒಂದು ರೀತಿಯಲ್ಲಿ ಎಲ್ಲೋ ನಿರ್ದಿಷ್ಟವಾದ ಭಾಷಾಂತರದ ಅಗತ್ಯ ಅಥವಾ ಅಷ್ಟು ಅಗತ್ಯ ಇಲ್ಲ ಎನ್ನುವ ಒಂದು ಸಿದ್ಧಾಂತವನ್ನು ನಾವು ಮಾಡಿಕೊಳ್ಳಬಹುದು. ಈಗಿರೋ ಸಂದರ್ಭದಲ್ಲಿ ನಮಗೆ ಕನ್ನಡ ಮಲಯಾಳಂ ಸಂದರ್ಭದ ಭಾಷಾಂತರಗಳನ್ನು ಒಂದು ನಿರ್ದಿಷ್ಟ ತಾತ್ವಿಕ ನೆಲೆಗಟ್ಟಿನಿಂದ ನೋಡಬಹುದಾದರೆ ನಾನು ಅವುಗಳನ್ನು ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಒಳಗೊಳಿಸುವ ಸಲುವಾಗಿ ಕ್ರಿಯಾನ್ವಯಿಕ ಭಾಷಾಂತರಗಳು ಅಂತ ಕರೆದಿದ್ದೇನೆ. ಒಂದು ಅಂತ ಒಂದು ಬಗೆ ಫಂಕ್ಷನಲ್
ಓರಿಯಂಟೆಡ್ ಅಪ್ಲೈಡ್ ಟ್ರಾನ್ಸ್ಲೇಷನ್ ಅಂತ. ಇನ್ನೊಂದು ಹವ್ಯಾಸಿ ಬರಹಗಾರರ ಭಾಷಾಂತರಕರು ಅಂತ, ಅಂದ್ರೆ ಟ್ರಾನ್ಸ್ಲೇಷನ್ ಮೇಡ್ ಬೈ ಅಮೆಚೂರ್ ರೈಟರ್ಸ್ ಎಂಬುದು. ಇನ್ನೊಂದು ಶೈಕ್ಷಣಿಕ ಭಾಷಾಂತರಗಳು ಅಂತ, ಪೆಡಗಾಜಿಕ್ ಟ್ರಾನ್ಸ್ಲೇಷನ್ಸ್ ಅಂತ. ಈ ತರ ಮೂರು ವಿಭಾಗಗಳು ಮಾಡ್ಕೊಂಡಿದ್ದಾನೆ. ಇಲ್ಲಿ ಕ್ರಿಯಾನ್ವಯಿಕ ಅಂದಾಗ ಯಾವ ಬಗೆಯ ಭಾಷಾಂತರಗಳು ಅಂದ್ರೆ, ಅವು ಲಕ್ಷ್ಯ ಭಾಷೆಯಲ್ಲಿ ನಿರ್ದಿಷ್ಟವಾದ ಉದ್ದೇಶಿಕ ಚಟುವಟಿಕೆಗಳಿಗೆ ಅನುಗುಣವಾಗಿ ಬರುವಂತಹ ಪೂರಕವಾದ ರಚನೆಗಳು ಎನ್ನುವ ಅರ್ಥದಲ್ಲಿ. ಈ ದಿಸೆಯಲ್ಲಿ ಕ್ರಿಯಾನ್ವಯಿಕ ಭಾಷಾಂತರಗಳ ಸಂದರ್ಭದಲ್ಲಿ ಕನ್ನಡ ಮಲಯಾಳಂನ ಮೊದಲ ಭಾಷಾಂತರ ದಾಖಲೆ ನಮಗೆ ಸಿಗುವುದು ಪಾರ್ಥಿಸುಬ್ಬನ ಯಕ್ಷಗಾನ ಪ್ರಸಂಗಗಳು. ಕೇರಳದ ಕೊಟ್ಟಾರಕರ ಮಹಾರಾಜನ ರಾಮಾಯಣ ಕಥೆಗಳನ್ನು ಆಧರಿಸಿದ ಪಾರ್ಥಿಸುಬ್ಬನ ಯಕ್ಷಗಾನ ಪ್ರಸಂಗಗಳು. ಅನೇಕ ಪದ್ಯಗಳು ನೇರವಾದ ಭಾಷಾಂತರಗಳಾಗಿ ನಮ್ಮ ಮುಂದೆ ಇವೆ. ಉಕ್ಕಿಲ ಕೃಷ್ಣಭಟ್ರು ಅದನ್ನು ಈಗಾಗಲೇ ತಮ್ಮ ಅಧ್ಯಯನ ಗ್ರಂಥದ ಮೂಲಕ ಖಚಿತಪಡಿಸಿದ್ದಾರೆ. ಇದು ಮೊದಲ ದಾಖಲೆ, ಆದರೂ ಇದು ನೇರವಾಗಿ ಭಾಷಾಂತರ ಕೃತಿ ಅಲ್ಲ ಎನ್ನುವುದು ಕೂಡ ಅಷ್ಟೇ ಮುಖ್ಯವಾಗಿ, ಕೆಲವು ಪದ್ಯಗಳಷ್ಟೇನೆ. ಆಮೇಲೆ ನಮಗೆ ಬಹಳ ಮುಖ್ಯವಾಗಿ ಮೊದಲ ಭಾಷಾಂತರ ಕೃತಿಯಾಗಿ ನಮ್ಮ ಮುಂದೆ ಇರೋದು 1895 ಪ್ರಕಟವಾದಂತಹ ಶ್ರೀ ತೂವನ್ನಿಲಾವ ಎನ್ನುವ ಒಂದು ಕೃತಿ. ಇದು ವಿಶಾಬ್ದ ಮಾರುತ ಎನ್ನುವ ಹೆಸರಿನ ಟೀಕೆಯೊಡನೆ ಕನ್ನಡದಲ್ಲಿ ಪ್ರಕಟ ಆಗಿದೆ. ಇದೊಂದು ವಿಷವೈದ್ಯ ಗ್ರಂಥ. ಇಲ್ಲಿ ಇದರ ಹಿನ್ನೆಲೆಯಲ್ಲಿರುವ ಮಲಯಾಳಂ ಪದಗಳಿಗೆ ಪರ್ಯಾಯವಾಗಿ ಕನ್ನಡದಲ್ಲಿ, ಮರಾಠಿಯಲ್ಲಿ, ಹಿಂದೂಸ್ತಾನಿ ಭಾಷೆಯಲ್ಲಿ ಅದಕ್ಕೆ ಪರ್ಯಾಯ ಪದಗಳನ್ನು ಕೊಡಲಾಗಿದೆ. ಅದೊಂದು ರೀತಿಯಲ್ಲಿ ಜನರ ಉಪಯೋಗಕ್ಕಾಗಿ, ಲೋಕೋಪಕಾರಾರ್ಥವಾಗಿ ಅಂತ ಅದನ್ನು ಕನ್ನಡಕ್ಕೆ ತಂದಂತಹ ಶ್ರೀ ಗಣೇಶಯ್ಯ ಶಂಕರ ವೈಲೇಕರ್ ಅವರು ಹೇಳಿದ್ದಾರೆ. ಅಂದ್ರೆ ಅದು ಪ್ರಯೋಗಕ್ಕೆ ಲಭ್ಯವಾಗುವ ಹಾಗೆ ಹಾಗೊಂದು ವೈದ್ಯ ಗ್ರಂಥವನ್ನು ಕನ್ನಡದಲ್ಲಿ ಮೊತ್ತ ಮೊದಲು ತಂದ ಒಂದು ದಾಖಲೆ ನಮಗೆ ಇವತ್ತಿಗೂ ಕೂಡ ಲಭ್ಯ ಇದೆ. ಆ ದಿನಗಳಲ್ಲಿ ಭಾಷಾಂತರದ ಈ ಕೃತಿಯನ್ನು 2000 ಪ್ರತಿಗಳನ್ನು ಪ್ರಕಟ ಮಾಡಲಾಗಿದೆ. ಈ 2000 ಪ್ರಕಟ ಮಾಡುವ ಸಂದರ್ಭದಲ್ಲಿ ಆ 79 ಪುಟದ ಕೃತಿಯ ಬೆಲೆ ಆ ದಿನಗಳಲ್ಲಿ 2 ರೂಪಾಯಿ. ಸುಮಾರು 101 ಜನರಿಂದ ಚಂದ ಎತ್ತಿ ಆ ಕೃತಿಯನ್ನು ಪ್ರಕಟ ಮಾಡಿದ್ದಾರೆ. ಅಂದ್ರೆ ಅದರ ಪ್ರತಿಗಳ ಸಂಖ್ಯೆ, ಅದರ ಮುಖ ಬೆಲೆ, ಇದೆಲ್ಲ ಅದರ ಪ್ರಾಮುಖ್ಯವನ್ನು ಹೇಳುತ್ತದೆ. ಒಂದು ಕೃತಿ ಯಾಕೆ ನಮಗೆ ಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಒಂದು ಸಮುದಾಯದ ಅಗತ್ಯವಾಗಿ ಅದನ್ನು ರೂಪಿಸಿದ ಸಂದರ್ಭ ಇದೆ ಎನ್ನುವ ಕಾರಣಕ್ಕಾಗಿ ಇದನ್ನು ಹೇಳಬೇಕಾಯಿತು. ಆಮೇಲೆ 1899 ಹೆನ್ರಿ ರಾಬರ್ಟ್ಸ್ ಅವರ ಸುಕುಮಾರಿ ಎನ್ನುವ ಕಾದಂಬರಿಯನ್ನು ಜೋಸೆಫ್ ಮುಳಿಯಲ್ ಅವರು ಕನ್ನಡಕ್ಕೆ ಭಾಷಾಂತರ ಮಾಡಿದರು. ಇದು ಕ್ರಿಶ್ಚಿಯನ್ ಧರ್ಮದ ಪ್ರಚಾರಕ್ಕಾಗಿ ಬರೆದಂತಹ ಒಂದು ಕಾದಂಬರಿ. ಅದನ್ನು ಮಂಗಳೂರಿನ ಬಾಸೆಲ್ ಮಿಷನ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದರು. ಹೀಗೆ ಯಾವುದೋ ನಿರ್ದಿಷ್ಟ ಉದ್ದೇಶಕ್ಕಾಗಿ ನಿರ್ದಿಷ್ಟ ಸಮುದಾಯವನ್ನು ಕೇಂದ್ರೀಕರಿಸಿ ಮಾಡಿದಂತಹ ಭಾಷಾಂತರಗಳು ಇವು ಎನ್ನುವ ಕಾರಣಕ್ಕೆ ಇವನ್ನು ನಾವು ಕ್ರಿಯಾನ್ವಯಿಕ ಭಾಷಾಂತರಗಳು ಅಂತ ಕರಿಬಹುದು. ಇದೇ ರೀತಿಯಲ್ಲಿ ನಾವು ಮುಂದೆ ಅದನ್ನು ಗಮನಿಸಬಹುದಾದ್ರೆ ಎಡಪಂಥೀಯ ಚಿಂತನೆಯ EMS ನಂಬೂದರಿಪಾಡ ಅವರ ನನ್ನ ಬದುಕು ಎನ್ನುವ ಆತ್ಮಕಥೆ ಇರಬಹುದು, ನಾರಾಯಣ ಗುರುವನ್ನು ಕುರಿತಂತಹ ಕೃತಿಗಳಿರಬಹುದು, ಹೀಗೆ ಬೇರೆ ಬೇರೆ ವೈಚಾರಿಕ ಕೃತಿಗಳು ಕನ್ನಡದಲ್ಲಿ ಬಂದಿವೆ. ಇವೆಲ್ಲ ಯಾವುದೋ ನಿರ್ದಿಷ್ಟ ಸಮುದಾಯದ ಅಗತ್ಯಕ್ಕಾಗಿ ರೂಪಿಸಿದಂತಹ ಭಾಷಾಂತರಗಳು. ಈ ಅರ್ಥದಲ್ಲಿ ಇವು ಕೂಡ ಕ್ರಿಯಾನ್ವಯಿಕ ಭಾಷಾಂತರಗಳೇ. ಇನ್ನು ನಾನು ಈ ಪಟ್ಟಿಯಲ್ಲಿ ಸೇರಿಸ್ತಾ ಇರೋದು ಪ್ರತಿ ತಿಂಗಳು ಅಥವಾ ವಾರ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಮಲಯಾಳಂ ಅನುವಾದ ಕೃತಿಗಳು, ಕಥೆಗಳಿರಬಹುದು. ಇವೆಲ್ಲ ಮೇಜರ್ ಆಗಿ ಕಥೆಗಳೇನೆ. ಇವು ಪತ್ರಿಕೆಗಳ ಯಾವುದೋ ಒಂದು ಬೇಡಿಕೆಗೆ ಅನುಗುಣವಾಗಿ ರೂಪಿಸುವಂತಹ ಭಾಷಾಂತರಗಳು. ಒಂದು ಹೊತ್ತಿನ ಓದಿನ ಬಳಿಕ ಅವು ಹಳತಾಗಿಬಿಡ್ತವೆ. ಅನೇಕ ಕೃತಿಗಳು ಪ್ರಕಟವಾಗಿದ್ದರೂ ಕೂಡ ಅವು ಇವತ್ತು ಪುಸ್ತಕ ರೂಪದಲ್ಲಿ ಲಭ್ಯ ಇಲ್ಲ. ಅವು ಒಂದು ತಿಂಗಳು ಕಳೆದೋ, ವಾರ ಕಳೆದೋ, ಅಥವಾ ಹಳತಾದ ಹಾಗೇನೆ ಅವುಗಳಿಗೆ ಪ್ರಸಕ್ತಿ ಇರೋದಿಲ್ಲ. ಇಂತಹ ಅನೇಕ ಭಾಷಾಂತರಗಳು ಆಯಾ ಕಾಲದ ಅಗತ್ಯವನ್ನು ಪೂರೈಸಿ ಮರೆಗೆ ಸಂದದ್ದು ಸಾಕಷ್ಟಿವೆ ಅಂತ. ಹೀಗೆ ನೋಡುವಾಗ ಭಾಷಾಂತರಗಳ ಅಗತ್ಯ ಎನ್ನುವುದು ಎಲ್ಲ ಕಾಲಕ್ಕೂ ಇದೆ. ಆದರೆ ಅವುಗಳು ಯಾವುದೋ ಒಂದು ಕಾಲದ ಅಗತ್ಯವನ್ನು ಪೂರೈಸಿ ಮತ್ತೆ ಮರೆಗೆ ಸಂದುತ್ತವೆ ಅನ್ನೋದು ನಾವು ಗಮನಿಸಬಹುದು. ಇನ್ನು
ಎರಡನೇದಾಗಿ ಹವ್ಯಾಸಿ ಬರಹಗಾರರ ಭಾಷಾಂತರಗಳು. ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ರೂಪಿಸಿದಂತಹ ಭಾಷಾಂತರಗಳು, ಇದು ಆಯ್ಕೆ ಅನುವಾದಕರ ವೈಯಕ್ತಿಕ ಆಸಕ್ತಿಯ ಕಾರಣಕ್ಕೆ ಅವುಗಳನ್ನು ಆಯ್ಕೆ ಮಾಡಿ ಭಾಷಾಂತರ ಮಾಡಿ ಆಮೇಲೆ ಅದನ್ನು ಪ್ರಕಟ ಮಾಡುವ ಸಂದರ್ಭದಲ್ಲಿ ಕೂಡ ಪ್ರಕಾಶಕರ ವೈಯಕ್ತಿಕ ಆಸಕ್ತಿಯೋ ಅಥವಾ ಅವರ ಇನ್ಯಾವುದೋ ಕಾರಣಗಳಿಗಾಗಿ ಅವರ ಪ್ರಕಾಶನ ಸಂಸ್ಥೆಯಲ್ಲಿ ಅದನ್ನು ಪ್ರಕಟಿಸ್ತಾರೆ ಅಂತ. ಈ ಕಾರಣಕ್ಕಾಗಿ ಕನ್ನಡದಲ್ಲಿ ಸಾಕಷ್ಟು ಅನುವಾದಗಳು ಬಂದಿವೆ. ಸಣ್ಣ ಕಥೆಗಳಿರಬಹುದು, ಕಾದಂಬರಿಗಳಿರಬಹುದು, ಬೇರೆ ಬೇರೆ ಬಗೆಯ ಭಾಷಾಂತರಗಳನ್ನು ಪ್ರಕಟ ಮಾಡಿದ ಅನೇಕ ಉದಾಹರಣೆಗಳಿವೆ. ಕನ್ನಡದಲ್ಲಿ ಭಾಷಾಂತರ ಮಾಡುವವರು ಇದ್ದಾರೆ, ಮಲಯಾಳಂ ಭಾಷೆಯಿಂದ ಪ್ರಕಟ ಮಾಡುವ ಸಂಸ್ಥೆಗಳು ಇವೆ. ಇದು ಕನ್ನಡದ ಬಹುಮುಖ್ಯ ರಚನೆಗಳೆಲ್ಲ ಈ ಹಿನ್ನೆಲೆಯಲ್ಲಿ ಬಂದವುಗಳೇ ಅಂತ ನಾವು ನೋಡಿದ್ರೆ ಗೊತ್ತಾಗ್ತದೆ. ಅಗ್ನಿ ಸಾಕ್ಷಿ, ದುರ್ಬೀಜ, ಕಲಾಸವರ ಕಾದಂಬರಿಗಳು, ಸಣ್ಣ ಕಥೆಗಳು, ಹೀಗೆ ವಾಸುದೇವ ನಾಯರ್ ಅವರ ಕಥೆಗಳು, ಪುಟ್ಟಕ್ಕ ಮತ್ತು ಇತರ ಕಥೆಗಳು, ಮಲಯಾಳಂ ಹತ್ತು ಕಥೆಗಾರ್ತಿಯರು, ಹೀಗೆ ಬೇರೆ ಬೇರೆ ಬಹುಮುಖ್ಯ ಭಾಷಾಂತರಗಳೆಲ್ಲ ಹವ್ಯಾಸಿ ನೆಲೆಯ ಭಾಷಾಂತರಗಳಾಗಿ ಕನ್ನಡದಲ್ಲಿ ಬಂದಿವೆ. ಇವು ಒಂದು ಬಗೆಯಲ್ಲಿ ಭಾಷಾಂತರದ ವೈವಿಧ್ಯಮಯವಾದ ಸಂದರ್ಭವನ್ನು ಒದಗಿಸಿಕೊಟ್ಟಿವೆ ನಮಗೆ. ಇನ್ನು ಶೈಕ್ಷಣಿಕ ಭಾಷಾಂತರಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಕಾಡೆಮಿಗಳ ಭಾಷಾಂತರಗಳು, ಹಾಗೆ ವಿಶ್ವವಿದ್ಯಾಲಯಗಳ ಭಾಷಾಂತರಗಳು. ಒಂದು ಕಾಲದಲ್ಲಿ ವಿಶ್ವವಿದ್ಯಾಲಯಗಳು ತಮಗೆ ಬೇಕಾದ ಪಠ್ಯ ಪುಸ್ತಕಗಳನ್ನು ಭಾಷಾಂತರ ಮಾಡುವುದರ ಮೂಲಕವೇ ರೂಪಿಸಿಕೊಳ್ಳುತ್ತಿದ್ದವು. ಅವು ಸೋಷಿಯಲ್ ಸೈನ್ಸ್ ಅಂತೂ ಸರಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೇನೆ ಈ ಕರ್ನಾಟಕ ವಿಶ್ವವಿದ್ಯಾಲಯ ಕುಂಜನ್ ನಂಬಿಯಾರ್ ಅವರ ತುಳ್ಳಲ್ ಕಥೆಗಳನ್ನು ಅನುವಾದ ಮಾಡಿ ಪ್ರಕಟ ಮಾಡಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ಕೇರಳ ಪಾಣಿನೀಯ ಎನ್ನುವ ಗ್ರಂಥವನ್ನು ಪ್ರಕಟ ಮಾಡಿದೆ. ಮೈಸೂರು ವಿಶ್ವವಿದ್ಯಾಲಯವು ಲೀಲಾತಿಲಕಂ ಎನ್ನುವ ಕೃತಿಯನ್ನು ಪ್ರಕಟ ಮಾಡಿದೆ. ಕನ್ನಡ ವಿಶ್ವವಿದ್ಯಾಲಯ ಆಧುನಿಕ ಮಲಯಾಳಂ ಕವಿತೆಗಳು, ಆಧುನಿಕ ಮಲಯಾಳಂ ನಾಟಕಗಳು, ಸಣ್ಣ ಕಥೆಗಳು, ಹೀಗೆ ಅನುವಾದಗಳನ್ನು ಮಾಡಿ ಪ್ರಕಟ ಮಾಡಿದೆ. ಇಲ್ಲಿ ಅಕಾಡೆಮಿಯ ಪ್ರಕಟಣೆಗಳು ಕೂಡ ನಮಗೆ ಅಷ್ಟು ಮುಖ್ಯ. ಸಾಹಿತ್ಯ ಅಕಾಡೆಮಿ, ಒಂದು ಊರಿನ ಕತೆ, ದೇವರ ವಿಕರಾಳ, ಮ್ಯೂಟ್ ಆಗಿದೆ. ನಿಮ್ಮದು ಫೋನ್, ನಿಮ್ಮದು ಸ್ಪೀಕಿಂಗ್ ಮ್ಯೂಟ್ ಆಗಿದೆ. ಪ್ಲೀಸ್ ಅನ್ಮ್ಯೂಟ್. ನೋಡಿ ಅಲ್ಲಿ ಕೆಳಗೆ. ಸರಿ, ಈಗ ಬ್ರೇಕ್ ಆಯ್ತಲ್ಲ, ಹಿಂದಕ್ಕೆ ಹೋಗ್ಬೇಕು ಮತ್ತೆ ಕರೆಕ್ಟ್ ಸ್ವಲ್ಪ ಅದನ್ನು ವಿ ವಿಲ್ ಎಡಿಟ್ ಇಟ್. ಅಲ್ಲಿ ಸ್ವಲ್ಪ ಹಿಂದಕ್ಕೆ ನೀವು ಮಾತಾಡಿದಷ್ಟು ತಗೊಂಡು ಅಲ್ಲಿ ಮುಂದೆ ಹೋಗಿ, ಎಡಿಟ್ ಮಾಡ್ತೇವೆ. ಸಾಹಿತ್ಯ ಅಕಾಡೆಮಿಗಳು ಮಾಡಿದ ಭಾಷಾಂತರಗಳ ಸಂದರ್ಭದಲ್ಲಿ ಕೆಂಪು ಮೀನು, ಒಂದು ಊರಿನ ಕತೆ, ಹಗ್ಗ, ದೇವರ ವಿಕರಾಳಗಳು, ಕೊಚ್ಚರೆತ್ತಿ, ಸುಂದರಿಯರು ಸುಂದರರು, ನಾನಿನ್ನು ನಿದ್ರಿಸುವೆ, ಭೀಮಾಯಣ, ಹೀಗೆ ಅನೇಕ ಬಹುಮುಖ್ಯವಾದ ಕಾದಂಬರಿಗಳು ಬಂದಿವೆ. ಸಿ ಶ್ರೀರಾಮನವರ ಕಥೆಗಳು, ಹೀಗೆ ಬೇರೆ ಬೇರೆ ಬಗೆಯ ಭಾಷಾಂತರಗಳು ಕನ್ನಡದಲ್ಲಿ ಬಂದಿವೆ. ನ್ಯಾಷನಲ್ ಬುಕ್ ಟ್ರಸ್ಟ್ ಮಾಡಿದಂತಹ ಚೌಕಟ್ಟಿನ ಮನೆ, ಪಾರಭೂತವರ ಅರೆಗಳಿಗೆ, ಇಂದುಲೇಖ, ನಗಳಿ ಶಿವಶಂಕರ ಪಿಳ್ಳೆಯವರ ಎಣಿಯ ಮೆಟ್ಟಿಲುಗಳು, ಹೀಗೆ ಬೇರೆ ಬೇರೆ ಕಾದಂಬರಿಗಳನ್ನು ನಾವು ಹೆಸರಿಸಬಹುದು. ಹೀಗೆ ದಕ್ಷಿಣ ಭಾಷಾ ಪುಸ್ತಕ ಸಂಸ್ಥೆ ಎನ್ನುವ ಇನ್ನೊಂದು ಸಂಸ್ಥೆ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಸಂಸ್ಕೃತಿ ಇಲಾಖೆ, ಹೀಗೆ ಬೇರೆ ಬೇರೆ ಸಂದರ್ಭಗಳ ಭಾಷಾಂತರಗಳನ್ನು ನಾವು ಕಾಣುತ್ತೇವೆ. ಇವೆಲ್ಲ ಒಂದು ರೀತಿಯಲ್ಲಿ ಶೈಕ್ಷಣಿಕ ಭಾಷಾಂತರಗಳ ಭಾಗವಾಗಿ ಇವೆ. ಈ ಶೈಕ್ಷಣಿಕ ಭಾಷಾಂತರ ಮತ್ತು ಹವ್ಯಾಸಿ ಬರಹಗಾರರ ಭಾಷಾಂತರ, ಕ್ರಿಯಾನ್ವಯಿಕ ಭಾಷಾಂತರ ಇತ್ಯಾದಿಗಳ ವರ್ಗೀಕರಣ ಮಾಡಿದಾಗ ಕೂಡ ಅಂತಿಮವಾಗಿ ಎಲ್ಲವೂ ಶೈಕ್ಷಣಿಕ ಉಪಯೋಗಕ್ಕಾಗಿ ಬಳಕೆ ಆಗಿರುವುದನ್ನು ನಾವು ಕಾಣಬಹುದು. ಇಲ್ಲಿ ಮುಖ್ಯವಾಗಿ ನಾನು ಈ ವರ್ಗೀಕರಣ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಕ್ರಿಯಾನ್ವಯಿಕ ಭಾಷಾಂತರಗಳು ಒಂದು ಸಮುದಾಯ ಕೇಂದ್ರಿತ ಭಾಷಾಂತರಗಳಾಗಿಯೇ ದಾಖಲಾಗಿರುವುದು ಒಂದು. ಹವ್ಯಾಸಿ ಬರಹಗಾರರ ಭಾಷಾಂತರವು ಅವು ಎಲ್ಲ ಒಂದು ರೀತಿಯಲ್ಲಿ ವ್ಯಕ್ತಿ ಕೇಂದ್ರಿತವಾದ ಭಾಷಾಂತರಗಳು. ವ್ಯಕ್ತಿ ಕೇಂದ್ರಿತ ಅಂದ್ರೆ ಅದು ವೈಯಕ್ತಿಕ ಆಸಕ್ತಿಯ ಕಾರಣಗಳಾಗಿ ರೂಪುಗೊಂಡ ಭಾಷಾಂತರಗಳು. ಶೈಕ್ಷಣಿಕ ಭಾಷಾಂತರಗಳು ಸಂಸ್ಥೆ ಕೇಂದ್ರಿತ ಅಥವಾ ಸಾಂಸ್ಥಿಕ ಭಾಷಾಂತರಗಳಾಗಿ ರೂಪುಗೊಂಡವುಗಳು.
ಕ್ರಿಯಾನ್ವಯಿಕ ಭಾಷಾಂತರಗಳು ಸಮುದಾಯದ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ರೂಪುಗೊಂಡಿದ್ರೆ ಹವ್ಯಾಸಿ ಭಾಷಾಂತರಗಳು ಭಾಷಾಂತರಕಾರರ ಆಸಕ್ತಿಗೆ ಅನುಗುಣವಾಗಿ ಆಯಾ ಕಾಲಘಟ್ಟದಲ್ಲಿ ರೂಪುಗೊಂಡವುಗಳು. ಶೈಕ್ಷಣಿಕ ಭಾಷಾಂತರಗಳು ಒಂದು ಬಗೆಯಲ್ಲಿ ಸಂಸ್ಥೆಯ ಧ್ಯೇಯ ಧೋರಣೆಗಳಿಗಾಗಿ ರೂಪುಗೊಂಡ ಭಾಷಾಂತರಗಳು. ಇಲ್ಲಿ ಸಾಂಸ್ಥಿಕ ಭಾಷಾಂತರಗಳು ಅಥವಾ ಶೈಕ್ಷಣಿಕ ಭಾಷಾಂತರಗಳ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಒಂದು ಕೃತಿ ಮತ್ತು ಇನ್ನೊಂದು ಕೃತಿಯ ನಡುವೆ ಅಥವಾ ಮೂಲ ಕೃತಿ ಪ್ರಕಟವಾಗಿ ಕನ್ನಡದಲ್ಲಿ ಅನುವಾದವಾಗುವ ಸಂದರ್ಭಕ್ಕಿರುವ ಕಾಲದ ಅಂತರ ಬಹಳ ಅಂತರ ಕಾಣ್ತೇವೆ ನಾವಿಲ್ಲಿ. ಕೆಲವು ನಿರ್ದಿಷ್ಟವಾದ ಧೋರಣೆಗಳಿಗೆ ಅನುಗುಣವಾಗಿ ಸಾಹಿತ್ಯ ಅಕಾಡೆಮಿ ಭಾಷಾಂತರಗಳನ್ನು ಪ್ರಕಟ ಮಾಡಬೇಕಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದ ಕೃತಿಗಳನ್ನು ಭಾಷಾಂತರ ಮಾಡೋದು ಆದಾನ ಪ್ರದಾನ ಮಾಡುವ ಯೋಜನೆ ಭಾಗವಾಗಿರ್ಬೋದು. ಇಲ್ಲೆಲ್ಲ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕೃತಿಗಳು ಬರಬೇಕಾದ್ರೆ ಕಾಲದ ಅಂತರ ಕಾಣುತ್ತದೆ. ಉದಾಹರಣೆಗೆ ಆಗ್ನೇಯ ಕಾದಂಬರಿ ಅಕಾಡೆಮಿ ಅವಾರ್ಡ್ ಬಂದಿರೋದು 1974, ಅದು ಕನ್ನಡದಲ್ಲಿ ಪ್ರಕಟವಾಗಿರೋದು 2015. ಸುಂದರಿಯರು ಸುಂದರರು ಅಕಾಡೆಮಿ ಅವಾರ್ಡ್ ಬಂದಿರೋ 1960, ಕನ್ನಡದಲ್ಲಿ ಪ್ರಕಟವಾಗಿರೋದು 2007. ಹೀಗೆ ಹಿಂದುಲೇಖ 1899 ಮಲಯಾಳಂನಲ್ಲಿ ಬಂತು, ಕನ್ನಡದಲ್ಲಿ ಪ್ರಕಟವಾಗಿರೋದು 1995. ಶಾರದಾ 1892, ಕನ್ನಡದಲ್ಲಿ ಪ್ರಕಟವಾಗಿರೋದು 2016. ಅಂದ್ರೆ ಇದೇ ರೀತಿಯ ಬಹಳ ಸುದೀರ್ಘವಾದ ಕಾಲದ ಅಂತರ ಕಾಣುತ್ತದೆ. ಅಂದ್ರೆ ಹವ್ಯಾಸಿ ಭಾಷಾಂತರಕಾರರ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡುವ ಸಂದರ್ಭವೇ ಬಹಳ ಕ್ಷಿಪ್ರವಾಗಿರುತ್ತದೆ. ಯಾಕಂದ್ರೆ ಲಕ್ಷ್ಯ ಭಾಷೆಯ ಸಂದರ್ಭದಲ್ಲಿ ಯಾವುದು ಬೇಕು ಎನ್ನುವುದಕ್ಕಿಂತ ಆಕರ ಭಾಷೆಯನ್ನು ಅವ್ರು ಗಮನಿಸ್ತಾ ಇರ್ತಾರೆ. ಅಲ್ಲಿ ಬಹಳ ಪ್ರಮುಖವಾದಂತಹ ಕೃತಿಗಳನ್ನು ಭಾಷಾಂತರಕ್ಕೆ ಆಯ್ಕೆ ಮಾಡಿಕೊಳ್ಳುವುದು ಆ ಕಾರಣಕ್ಕಾಗಿ ಭಾಷಾಂತರಗಳು ಬೇಗ ಬೇಗ ಬರ್ತವೆ, ಅಂದ್ರೆ ಈ ಕಾಲದ ಅಂತರ ಕಾಣುವುದಿಲ್ಲ ಎನ್ನುವುದು ನಾವು ಗಮನಿಸಬೇಕು. ಹೀಗೆ ಭಾಷಾಂತರಗಳು ಕನ್ನಡಕ್ಕೆ ಬರುವ ಸ್ವರೂಪ ಒಂದು ಬಗೆಯಾದರೆ ಮಲಯಾಳಂಗೆ ಹೋಗುವ ಭಾಷಾಂತರಗಳ ಪ್ರಕ್ರಿಯೆ ಇದಕ್ಕಿಂತ ಬೇರೆಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ಈ ಇಷ್ಟು ವರ್ಗೀಕರಣ ಮಾಡಿಕೊಂಡ ಹಾಗೇನೆ ಅಲ್ಲಿ ವರ್ಗೀಕರಣ ಮಾಡೋದು ಕಷ್ಟ. ಶೈಕ್ಷಣಿಕ ಭಾಷಾಂತರಗಳು ಅಂತ ಹೇಳುವಾಗ ಅಕಾಡೆಮಿಗಳು ರೂಪಿಸುವ ಭಾಷಾಂತರಗಳಂತೂ ಇವೆ. ಅವುಗಳನ್ನು ಕನ್ನಡದ ಸಂದರ್ಭದಲ್ಲಿ ಯಾವ ಬಗೆಯ ಭಾಷಾಂತರಗಳು ಮಲಯಾಳಂನಿಂದ ಬಂದಿವೆಯೋ ಅದೇ ಬಗೆಯ ಭಾಷಾಂತರಗಳು ಮಲಯಾಳಂಗೂ ಕೂಡ ಹೋಗಿವೆ. ಆದರೆ ಮಲಯಾಳಂ ಸಂದರ್ಭದಲ್ಲಿ ಹವ್ಯಾಸಿ ಭಾಷಾಂತರಗಳ ರೂಪುಗೊಳ್ಳುವುದಾಗಲಿ ಅದನ್ನು ಪ್ರಕಟ ಮಾಡುವುದಾಗಲಿ ಕನ್ನಡದಷ್ಟು ಅಧಿಕ ಇಲ್ಲ. ಅಲ್ಲಿ ಬಹುತೇಕ ಎಲ್ಲ ಒಂದು ರೀತಿಯಲ್ಲಿ ಸಾಂಸ್ಥಿಕ ಭಾಷಾಂತರದ ಸ್ವರೂಪದಲ್ಲೇ ಕಾಣ್ತದೆ ಅಂತ. ಅಂದ್ರೆ ಸಾಂಸ್ಥಿಕ ಭಾಷಾಂತರ ಅಂದ್ರೆ ವೈಯಕ್ತಿಕವಾಗಿ ಯಾರೇ ಭಾಷಾಂತರ ಮಾಡಿದ್ರು ಅವುಗಳನ್ನು ಪ್ರಕಟ ಮಾಡುವ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಾಗಿರ್ಬೋದು. ಆ ಖಾಸಗಿ ಸಂಸ್ಥೆಗಳಾಗಿದ್ದಾಗ ಕೂಡ ಅವುಗಳನ್ನು ಯಾವುದೋ ಆಸಕ್ತ ಬರಹಗಾರರು ಭಾಷಾಂತರ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವುಗಳನ್ನು ಒಪ್ಪಿಕೊಳ್ಳೋದಲ್ಲ, ಅವರದೇ ಆದಂತಹ ನಿರ್ದಿಷ್ಟವಾದ ಸಂಸ್ಥೆಗೆ ಅಥವಾ ಪ್ರಕಾಶನ ಸಂಸ್ಥೆಗಳಿಗೆ ಧ್ಯೇಯ ಧೋರಣೆಗಳಿರುತ್ತವೆ. ಅವುಗಳಿಗೆ ಅನುಗುಣವಾಗಿ ಅವುಗಳನ್ನು ಪರಿಶೀಲಿಸಿ ಪ್ರಕಟ ಮಾಡುವ ಒಂದು ಪ್ರಕ್ರಿಯೆಯನ್ನು ಕಾಣುತ್ತೇವೆ. ಅದು ಕೇರಳದಲ್ಲಿ ಪ್ರಸಿದ್ಧ ಪುಸ್ತಕಗಳ ಸಂಸ್ಥೆಗಳಾದ ಸಾಹಿತ್ಯ ಪ್ರವರ್ತಕ ಸಹಕರಣ ಸಂಘ ಇರಬಹುದು, ಕರೆಂಟ್ ಬುಕ್ಸ್ ಇರಬಹುದು, DC ಬುಕ್ಸ್ ಇರಬಹುದು, ಪ್ರಭಾತ್ ಬುಕ್ ಹೌಸ್ ಇರಬಹುದು, ಮಾತೃಭೂಮಿ ಪುಸ್ತಕ ಸಂಸ್ಥೆಗಳಿರ್ಬೋದು, ಇವೆಲ್ಲ ಇದೇ ಮಾದರಿಯ ಪ್ರಕಟಣಾ ಸಂಸ್ಥೆಗಳು. ಅವು ಖಾಸಗಿ ಸಂಸ್ಥೆಗಳಾದರೂ ಕೂಡ ಅವು ಪ್ರಕಟಣೆ ಮಾಡುವ ಸಂದರ್ಭದಲ್ಲಿ ಅನೇಕ ಬಗೆಯ ಭಾಷಾಂತರ ಚಟುವಟಿಕೆಗಳನ್ನು ಗಮನಿಸಿ ಆ ಕೃತಿಯ ಸಾಧಕ ಬಾಧಕಗಳನ್ನು ಮತ್ತು ಅವುಗಳ ಉಪಯೋಗದ ಬಗೆಗೆ ಒಂದು ಖಚಿತವಾದ ತಿಳುವಳಿಕೆಯನ್ನು ಮೂಡಿಸ್ತವೆ. ಅದಕ್ಕೆ ಆಲನಹಳ್ಳಿ ಬಹಳ ಪ್ರಮುಖವಾದ ಲೇಖಕ ಕನ್ನಡ ಮಲಯಾಳಂನಲ್ಲಿ. ಕನ್ನಡದ ಬರಹಗಾರರಲ್ಲಿ ಮಲಯಾಳಂನಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧರಾದವರು ಕೂಡ ಆಲನಹಳ್ಳಿನೇ. ಆಮೇಲೆ ನಿರಂಜನರ ಚಿರಸ್ಮರಣೆ ಬಹಳ ಪ್ರಮುಖವಾದ ಕೃತಿ, ಕಂಬಾರರ ಕೃತಿಗಳು, ಅನಂತಮೂರ್ತಿಯವರ ಕೃತಿಗಳು ಹೀಗೆ ಭಾಷಾಂತರವಾಗಿ ಕನ್ನಡದಲ್ಲಿ ಕನ್ನಡ ಕೃತಿಗಳಾಗಿ ಅಲ್ಲಿ ಹೋಗಿವೆ. ಆದರೆ ಕನ್ನಡದ ಸಂದರ್ಭದಲ್ಲಿ ಇಟ್ಟು ನೋಡುವಾಗ ಕನ್ನಡದ ಪ್ರಮುಖ ಕೃತಿಗಳು ಮಲಯಾಳಂಗೆ ಹೋಗಿಲ್ಲ. ಇದು ಕೂಡ ಇದಕ್ಕಿರುವ ಕಾರಣಗಳೇ ಇರಬಹುದು ಅಂತ. ಭಾಷಾಂತರ ಮಾಡುವ ಜನ ಅಥವಾ ತೊಡಗಿಸಿಕೊಳ್ಳುವವರು ಸಂಖ್ಯೆ ಕಡಿಮೆ ಇರಬಹುದು, ಅಥವಾ ಯಾವುದೋ ಒಂದು ಕೃತಿಯನ್ನು ಆಯ್ಕೆ ಮಾಡಿ ಅದನ್ನು ಪ್ರಕಟ ಮಾಡುವ ಸಂಸ್ಥೆಗಳು ಮೊದಲಾಗಿ ಮುಂದೆ ಬರುವುದಿಲ್ಲ ಎನ್ನುವ ಒಂದು ಕಾರಣ ಇರಬಹುದು. ಕನ್ನಡದಲ್ಲಿ ನಾವು ಪ್ರತಿ ವಾರ ಪತ್ರಿಕೆಗಳನ್ನು ನೋಡಿದರೆ ಅದು ವಾರಪತ್ರಿಕೆ ಇರಬಹುದು, ಮಾಸಿಕಗಳಿರ್ಬೋದು, ಅಲ್ಲೆಲ್ಲ ಅನುವಾದ ಕಥೆಗಳು ಸಾಕಷ್ಟು ಬರ್ತವೆ. ಮಲಯಾಳಂ ಕಥೆಗಳಿಗಂತೂ ಬೇಡಿಕೆ ಇದ್ದೇ ಇದೆ, ಅದು ಓದುಗರ ಬೇಡಿಕೆ ಹೌದು, ಪತ್ರಿಕೆಗಳ ಬೇಡಿಕೆ ಹೌದು. ಆದರೆ ಈ ರೀತಿಯ ಬೇಡಿಕೆಗಳು ಕನ್ನಡ ಕಥೆಗಳಿಗೆ ಮಲಯಾಳಂನಲ್ಲಿ ಸೃಷ್ಟಿಯಾಗಿಲ್ಲ. ಹಾಗೇನೆ
ಇತರೆ ಕೃತಿಗಳು ಕೂಡ ಸೃಷ್ಟಿಯಾಗಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಹೀಗೆ ಮಲಯಾಳಂ ಪುಸ್ತಕಗಳು ಕನ್ನಡದಲ್ಲಿ ಇನ್ನೂ ಒಂದು ಹಂತದಲ್ಲಿ ಪ್ರಕಟ ಮಾಡಿ ಪ್ರಚಾರ ಕೊಟ್ಟವರು ಕೇವಲ ಮಲಯಾಳಂ ಪ್ರಕಾಶಕರಲ್ಲ, ಒಂದು ವಿಶೇಷವಾದ ವಿದ್ಯಮಾನವನ್ನು ನಾವು ಇಲ್ಲಿ ಕಾಣುತ್ತೇವೆ. ಅನೇಕ ಕನ್ನಡ ಸಂಸ್ಥೆಗಳು, ಉದಾಹರಣೆಗೆ ಸಂತ ಕವಿ ಕನಕದಾಸ ರಾಷ್ಟ್ರೀಯ ಅಧ್ಯಯನ ಕೇಂದ್ರದ ವತಿಯಿಂದ ಮಾಡಿದಂತಹ ಕನಕದಾಸರ ಅನುವಾದಗಳ ಯೋಜನೆಗಳು, ಆಮೇಲೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ರೂಪಿಸಿದ ಮಲಯಾಳಂ ಅನುವಾದಗಳು, ಮತ್ತು ರೂಪಿಸಿದ್ದಷ್ಟೆಲ್ಲ ಪ್ರಕಟಿಸಿದ್ದು ಕೂಡ ರಾಷ್ಟ್ರ ಕವಿ ಕುವೆಂಪು ಪ್ರತಿಷ್ಠಾನ ರೂಪಿಸಿದ ಭಾಷಾಂತರಗಳು, ಬಸವ ಸಮಿತಿ ರೂಪಿಸಿದ ವಚನಗಳ ಮಲಯಾಳಂ ಭಾಷಾಂತರಗಳು, ಇವೆಲ್ಲವನ್ನು ಭಾಷಾಂತರ ಮಾಡಿದವರು ಮಾಡಿಸುವವರು ಪ್ರಕಟ ಮಾಡುವವರು ಕನ್ನಡಿಗರೇ ಆದ ಕಾರಣಕ್ಕಾಗಿ ಅದು ಕನ್ನಡ ಭಾಷಾಂತರಗಳಾಗಿ ಮಲಯಾಳಂನಲ್ಲಿ ಇನ್ನು ಸ್ವೀಕೃತ ಆಗಿದೆ ಅಂತ ಅನಿಸ್ತಾ ಇಲ್ಲ. ಯಾರೋ ಅದ್ರ ಬಗ್ಗೆ ಮಲಯಾಳಂ ಓದುಗರು ಮಾತಾಡ್ತಾ ಇಲ್ಲ ಅಂದ್ರೆ ಅವು ಬೇಕಾದ ಹಾಗೆ ಅವರಿಗೆ ಬೇಕಾದ ಹಾಗೆ ಅದು ಅನುವಾದ ಆಗಿದೆ ಅನ್ನೋದೇ ಕೂಡ ಗೊತ್ತಿಲ್ಲ. ಅವುಗಳಿಗೆ ಮಾರುಕಟ್ಟೆಯ ಬೇಡಿಕೆಯಾಗಲಿ ಅಥವಾ ಓದುಗರ ನಡುವೆ ಅವುಗಳಿಗೆ ಬೇಡಿಕೆಯಾಗಲಿ ಸೃಷ್ಟಿಯಾದಾಗಿಲ್ಲ ಎನ್ನುವುದು ಕೂಡ ನಾವು ಗಮನಿಸಬಹುದು. ಹಾಗಂತ ಮಲಯಾಳಂನ ಯಾವುದೇ ಸಂಸ್ಥೆಗಳು ಕನ್ನಡ ಪುಸ್ತಕಗಳನ್ನು ಮಲಯಾಳಂಗೆ ಅನುವಾದ ಮಾಡಿ ಪ್ರಕಟ ಮಾಡಿದ ಉದಾಹರಣೆಗಳಿಲ್ಲ. ತಿರುವನಂತಪುರದ ಕರ್ನಾಟಕ ಸಂಘ ಕನ್ನಡದ ನಡುವೆ ಇರುವ ಅನೇಕ ಕೃತಿಗಳನ್ನು ಮಲಯಾಳಂ ಓದುಗರಿಗೆ ಅಥವಾ ಬರಹಗಾರರಿಗೆ ಜನರಿಗೆ ಪರಿಚಯಿಸಬೇಕು ಎನ್ನುವ ಕಾರಣಕ್ಕೆ ಒಂದಷ್ಟು ಮುಖ್ಯ ಕೃತಿಗಳು ಕನ್ನಡದಿಂದ ಮಲಯಾಳಂಗೆ ಮಲಯಾಳದಿಂದ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟ ಮಾಡುವ ಒಂದು ಯೋಜನೆ ರೂಪಿಸಿತ್ತು. ಬಹಳ ಹಿಂದೆ ಮಂದಾರ ಮಲ್ಲಿಗೆ ಎನ್ನುವ ಒಂದು ಪುಸ್ತಕದ ಮೂಲಕ ಅದನ್ನು ಮಾಡಿದ್ದಾರೆ. ಅಂದ್ರೆ ಮಲಯಾಳ ಭಾಷೆಯಲ್ಲಿ ನಡೆಯುವ ಚಟುವಟಿಕೆಗಳು ಮಲಯಾಳಂ ನಡುವೆ ಬದುಕುವ ಕನ್ನಡಿಗರು ಓದಬೇಕು ಎನ್ನುವ ಕಾರಣಕ್ಕಾಗಿ ಕನ್ನಡದಲ್ಲಿ ಒದಗಿಸಿಕೊಡುವಂತಹ ಪ್ರಕ್ರಿಯೆ ಇದು. ಹೀಗಿರುವ ಸಂದರ್ಭಗಳಲ್ಲಿ ನಮಗೆ ಭಾಷಾಂತರಗಳಿಗೆ ಒಂದು ರೀತಿಯ ಬೇಡಿಕೆ ಆಯಾ ಸಮುದಾಯದ ಒಳಗಡೆ ಅಥವಾ ಒಂದು ನಿರ್ದಿಷ್ಟವಾದ ಚೌಕಟ್ಟಿನ ಒಳಗಡೆ ಬೇಡಿಕೆ ಆಗ್ತಾ ಬರ್ತವೆ ಅನ್ನೋದು ಕೂಡ ನಾವು ಗಮನಿಸಬಹುದು. ಹೀಗಿದ್ದು ಕೂಡ ನಮಗೆ ಭಾಷಾಂತರದ ಸಂದರ್ಭದಲ್ಲಿ ಮಲಯಾಳಂನ ಕಾದಂಬರಿಗಳು ಮಲಯಾಳಂನ ಕಥೆಗಳು ಬೇಕು ಬೇಕು ಅಂತ ಹೇಳಿ ಪ್ರಕಟ ಮಾಡುವ ಹಾಗೆ ಮಲಯಾಳಂನಲ್ಲಿ ಈ ತರದ ಬೇಡಿಕೆಗಳನ್ನು ಸೃಷ್ಟಿ ಮಾಡುವ ಪತ್ರಿಕೆಗಳಾಗಲಿ ಪ್ರಕಾಶನ ಸಂಸ್ಥೆಗಳಾಗಲಿ ಇಲ್ಲ. ಇಷ್ಟು ಭಾಷಾಂತರಗಳನ್ನು ಮಾಡೋ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಆತ್ಮಕಥೆ ಎನ್ನುವ ಪ್ರಕಾರ ಒಂದು ರೀತಿಯಲ್ಲಿ ಹೊಸ ಬಗೆಯ ಭಾಷಾಂತರಗಳ ಮಾದರಿಗಳು ಅಂತ ಹೇಳಿದೆ. ಮಲಯಾಳಂ ಎಂದು ಕೂಡ ಈ ಬಗೆಯ ಭಾಷಾಂತರಗಳು ಬಂದಿವೆ. ಅದರಲ್ಲಿ ಮುಖ್ಯವಾಗಿ ನಾವು ಕಮಲಾದಾಸ ಅವರ ಬಾಲ್ಯದ ನೆನಪುಗಳು 1995 ಆರಂಭವಾದ ನನ್ನ ಕಥೆ ಎನ್ನುವ ಇನ್ನೊಂದು ಆತ್ಮಕಥೆ ಅವರದೇನೆಯದು, ಆಮೇಲೆ 2009 ಬಂದ ನೀರ್ಮಾದಳ ಹೋಗ್ಬಿಟ್ಟ ಕಾಲ, ನಳಿನಿ ಜಮೀರರ ಸೆಕ್ಸ್ ವರ್ಕರ್ ಒಬ್ಬಳ ಆತ್ಮಕಥೆ, ನಟಿ ಶಕೀಲರ ಆತ್ಮಕಥೆ, ಹೀಗೆ ಅನೇಕ ಆತ್ಮಕಥೆಗಳು ಮಲಯಾಳಂ ಕೂಡ ಬಂದಿವೆ. ಅದರಲ್ಲಿ ಕೆಲವು ಈಗಾಗಲೇ ನಾನು ಹೇಳಿದ ಹಾಗೆ ಯಾಕೆ ಆತ್ಮಕಥೆಗಳು ಪ್ರಿಯವಾಗುತ್ತವೆ, ವೈಯಕ್ತಿಕ ನೋವು ನಲಿವುಗಳು ಮತ್ತು ಸತ್ಯಕತೆ ಎನ್ನುವ ಕಾರಣಗಳಿಗಾಗಿ ಇಷ್ಟವಾಗುವ ಹಾಗೇನೆ ತುರ್ತು ಪರಿಸ್ಥಿತಿಯ ಕರಾಳ ಮುಖಗಳು ಎನ್ನುವ ಒಂದು ಕೃತಿ ಸಾರಾ ಗೋಕರ್ ಅವರು ಮಲಯಾಳಂನಿಂದ ನೇರ ಅನುವಾದ ಮಾಡಿದ್ದು, ಅದೇ ಕೃತಿ ಇನ್ನೊಂದು ಅನುವಾದ ಇಂಗ್ಲಿಷ್ ಮೂಲಕ ಪುತ್ರಶೋಕ, ಅದೇ ಕೃತಿ ಇನ್ನೊಂದು ತೆಲುಗು ಮೂಲಕ ಬಂದ ಇನ್ನೊಂದು ಅನುವಾದ ಹುಡುಕಾಟ, ಹೀಗೆ ಮೂರು ಅನುವಾದಗಳು ಅದರ ಮೂಲ ಈಚರ ವಾರಿಯರ್ ಅವರು. ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ರಾಜನ್ ಎಂಬ ವಿದ್ಯಾರ್ಥಿಯ ಮೇಲೆ ದೌರ್ಜನ್ಯ ಒದಗಿಸಿ ಅವನನ್ನು ಕೊಲೆ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಅವನ ತಂದೆ ಬರೆದಂತಹ ಓರ್ಮ ಕುರಿಪು ಎನ್ನುವ ಕೃತಿ ಅನುವಾದ ಇದು ಅಂತ ಅಂದ್ರೆ ಅದು ಮತ್ತೆ ಮತ್ತೆ ಕನ್ನಡದಲ್ಲಿ ಅನುವಾದ ಆಗಿ ಬೇರೆ ಬೇರೆ ಭಾಷೆಗಳ ಮೂಲಕ ಕನ್ನಡಕ್ಕೆ ಬಂದಿವೆ ಅನ್ನೋದು ಕೂಡ ನಾವು ಗಮನಿಸಬಹುದು. ಈ ತರದ ಕೃತಿಗಳಿಗೆ ಓದುಗರಲ್ಲಿ ಬೇಡಿಕೆ ಇದೆ, ಪ್ರಕಾಶಕರಲ್ಲಿ ಕೂಡ ಆ ತರದ ಪ್ರೋತ್ಸಾಹ ಕೊಡುವ ಒಂದು ಸ್ವಭಾವ ಇದೆ ಎನ್ನುವ ಕಾರಣಗಳಿಗಾಗಿ ಈ ಕೃತಿ ಕನ್ನಡದಲ್ಲಿ ಮತ್ತೆ ಮತ್ತೆ ಬಂದಿರಬಹುದು. ಇಲ್ಲಿ ನಾವು ಮುಖ್ಯವಾಗಿ ಇನ್ನು ಗಮನಿಸಬೇಕಾಗಿರೋದು ಇದರಿಂದ ಈ ಹೀಗೆ ಅನುವಾದಗಳು ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮಗೆ ಪರಸ್ಪರ ಪ್ರಭಾವ ಬೀರಿದ ಸಂದರ್ಭಗಳು ಕೂಡ ಇವೆ. ಮುಖ್ಯವಾಗಿ ಕನ್ನಡದಲ್ಲಿ 1972 ಪ್ರಕಟವಾದ ಬಾಲ್ಯಕಾಲ ಸಖಿ ಮತ್ತು ಪಾತುಮ್ಮನಾಡು, 1974 ಪ್ರಕಟವಾದ ನನ್ನಜ್ಜನಿಗೊಂದಾಯಿತು, ಎರಡು ಕೃತಿಗಳು ವೈಕಂ ಮೊಹಮ್ಮದ್ ಬಶೀರ್ ಅವರ ಕಥೆ ಮತ್ತು ಕಾದಂಬರಿಗಳು. ಇವುಗಳ ಅನುವಾದಗಳ ನಂತರವೇ ಕನ್ನಡದಲ್ಲಿ ಮುಸ್ಲಿಂ ಸಂವೇದನೆಯ ಬರಹಗಳಿಗೆ ಒಂದು ರೀತಿಯ ಚಾಲನೆ ಸಿಕ್ತು ಎನ್ನುವುದು ನಮಗೆ
ಅಂದ್ರೆ ಬಶೀರ್ ಅವರ ಬರವಣಿಗೆಗಳು 30-40 ದಶಕದಲ್ಲಿ ಇವೆಲ್ಲ ಬಂದಿದ್ರು ಕೂಡ ಕನ್ನಡಕ್ಕೆ ಬಂದಿರೋದು ಅಕಾಡೆಮಿಯ ಸ್ಥಾಪನೆಯಾದ ಮೇಲೆ. ಈ ಅಕಾಡೆಮಿಗಳು ಸ್ಥಾಪನೆಯಾದ ಬಳಿಕ ಈ ಭಾಷಾಂತರಗಳು ಪ್ರಕಟವಾಗಿ ಕನ್ನಡದಲ್ಲಿ ಬಗೆಯ ಸಂವೇದನೆಯ ರಚನೆಗಳು ಬಂದವು ಎನ್ನುವುದು ಒಂದು ಬಗೆಯ ಪ್ರಭಾವವನ್ನು ನಾವು ಗುರುತಿಸಬಹುದು. ಹಾಗೇನೆ ಮಲಯಾಳಂನಲ್ಲಿ ಚಿರಸ್ಮರಣೆ ಎನ್ನುವ ಒಂದು ನಿರಂಜನರ ಕೃತಿಯ ಅನುವಾದದ ನಂತರ ಚಿರಸ್ಮರಣೆ ಕೃತಿಗೆ ಬಹಳ ಮುಖ್ಯವಾದ ಬೇಡಿಕೆ ಮಲಯಾಳದಲ್ಲಿ ಬಂತು. 1955 ನಿರಂಜನರ ಚಿರಸ್ಮರಣೆಯನ್ನು ಬರೆದರೆ 1974 ಅದು ಮಲಯಾಳಂ ಅನುವಾದ ಆಯಿತು. 74 ಮಲಯಾಳಂ ಅನುವಾದ ಆದ ಮೇಲೆ ಮಲಯಾಳಂನಲ್ಲಿ ಅದಕ್ಕೆ ಬಂದಂತಹ ಪ್ರತಿಕ್ರಿಯೆ ಅನೇಕ ರಾಜಕಾರಣದಲ್ಲಿ ತೊಡಗಿಸಿಕೊಂಡವರು ಅಥವಾ ಇತರೆ ಬರಹಗಾರರು EMS ಅಂತಹ ಬರಹಗಾರರೆಲ್ಲ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅದಕ್ಕೆ ಒಂದು ಬರವಣಿಗೆ ಮಾಡಿದ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದ ಬೇಡಿಕೆ ಆ ಕೃತಿಗೆ ಬಂತು. ಆ ಕೃತಿಯ ಬೇಡಿಕೆ ಎಷ್ಟು ಬಂತು ಅಂದ್ರೆ ಕನ್ನಡದ ಸಂದರ್ಭದಲ್ಲಿ ನಿರಂಜನರು ಇದು ಇತಿಹಾಸವಲ್ಲ ಕಾದಂಬರಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಮಲಯಾಳಂನಲ್ಲಿ ನಿರಂಜನರು ಕೈಯೂರಿನ ಇತಿಹಾಸಕಾರ ಅಂತಲೇ ದಾಖಲು ಮಾಡುವುದು. ಇದು ಒಂದು ರೀತಿಯಲ್ಲಿ ಆ ವಸ್ತುವಿನ ಮತ್ತು ಆ ವಸ್ತು ಘಟನೆ ನಡೆದಂತಹ ಸ್ಥಳ ಕೇರಳದಲ್ಲಿ ಇದ್ದ ಕಾರಣಕ್ಕೆ ದೊರೆತಂತಹ ಪ್ರಚಾರ ಇರಬಹುದು. ಅದೇನಿದ್ರು ಅದು ಎಲ್ಲಿವರೆಗೆ ಕಾದಂಬರಿ ಇನ್ಫ್ಲುಯೆನ್ಸ್ ಮಾಡುದು ಅಂದ್ರೆ ನೀರೇಶ್ವರದ ಕೈ ಚರುವತ್ತೂರಿನ ಸಮೀಪ ಇರುವಂತಹ ಕಾರ್ಯಂಗೋಡು ಹೊಳೆ ಅಂತ ಒಂದು ನದಿ ಇದೆ. ಆ ಕಾರ್ಯಂಗೋಡು ಹೊಳೆಗೆ ನಿರಂಜನರು ತೇಜಸ್ವಿನಿ ಅಂತ ಹೆಸರು ಕೊಟ್ಟಿದ್ದಾರೆ. ಇವತ್ತು ಕಾರ್ಯಂಗೋಡು ಹೊಳೆಗೆ ತೇಜಸ್ವಿನಿ ಅಂತಲೇ ಹೆಸರಾಗ್ಬಿಟ್ಟಿದೆ. ಕಾರ್ಯಂಗೋಡು ಹೊಳೆ ಇವತ್ತಿನ ತಲೆಮಾರಿಗೆ ಗೊತ್ತೇ ಇಲ್ಲ. ಆದ್ರೆ ಆ ತೇಜಸ್ವಿನಿ ಎಂಬ ಹೆಸರಿನ ಹಿಂದೆ ನಿರಂಜನರ ಕಾದಂಬರಿ ಇದೆ ಅನ್ನೋದು ಗೊತ್ತಿಲ್ಲ ಅನೇಕರಿಗೆ. ಇವತ್ತು ಚರುವತ್ತೂರಿನಲ್ಲಿ ಹೋಗಿ ನೋಡಿದ್ರೆ ಅನೇಕ ಅಪಾರ್ಟ್ಮೆಂಟ್ಸ್ಗಳಿವೆ. ತೇಜಸ್ವಿನಿ ಅಪಾರ್ಟ್ಮೆಂಟ್ಸ್ ಇದೆ, ತೇಜಸ್ವಿನಿ ರಿಕ್ಷಾ ಸ್ಟ್ಯಾಂಡ್ಗಳಿವೆ, ತೇಜಸ್ವಿನಿ ಲಾಡ್ಜ್ಗಳಿವೆ. ಇಲ್ಲೆಲ್ಲ ಈ ತೇಜಸ್ವಿನಿ ಅನ್ನೋ ಹೆಸರು ನಿರಂಜನರ ಕಾದಂಬರಿ ಮೂಲಕ ಬಂದಿರೋದು ಎನ್ನುವುದು ಅನೇಕರಿಗೆ ಗೊತ್ತಿಲ್ಲ. ಇದೇ ಕಾದಂಬರಿ ಇಟ್ಟುಕೊಂಡು ಕೈಯೂರಿನ ರೈತ ದಂಗೆಯ ಅಲ್ಲಿ ಹೋರಾಟ ಮಾಡಿದಂತಹ ಅನೇಕರು ಇದು ಸ್ವಾತಂತ್ರ್ಯ ಹೋರಾಟದ ಭಾಗ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಪಿಂಚಣಿಯನ್ನು ಪಡೆಯುವ ಪ್ರಯತ್ನ ಮಾಡಿದರು. ಆ ಕಾರಣಕ್ಕಾಗಿ ಕಾದಂಬರಿಯನ್ನು ಒಂದು ಸಾಕ್ಷಿಯಾಗಿ ಸಾಕ್ಷಿಯ ದಾಖಲೆಯಾಗಿ ಒದಗಿಸಿದ್ರು. ಆಮೇಲೆ ಅನೇಕ ಹೋರಾಟಗಾರರೆಲ್ಲ ಇವತ್ತು ಪಿಂಚಣಿ ಕೂಡ ಪಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ಕೈಯೂರು ಸ್ಮಾರಕವನ್ನು ನಿರ್ಮಾಣ ಮಾಡುವಲ್ಲಿ ಕೂಡ ಚಿರಸ್ಮರಣೆ ಕಾದಂಬರಿಯ ಪಾತ್ರ ಬಹಳ ಪ್ರಮುಖವಾಗಿದೆ. ಅಂದ್ರೆ ಚಿರಸ್ಮರಣೆ ಕಾದಂಬರಿ ಒಂದು ರೀತಿಯಲ್ಲಿ ಜನಜನಿತವಾದ ಬರವಣಿಗೆಯಾಗಿ ಆಮೇಲೆ ಮೀನಮಾಸತ್ತಿಲೆ ಸೂರ್ಯನ್ ಎನ್ನುವಂತಹ ಒಂದು ಸಿನಿಮಾ ಕೂಡ ಆಯಿತು. ಆ ಸಿನಿಮಾ ಆಗುವುದರ ಮೂಲಕ ಕಾದಂಬರಿ, ಕಾದಂಬರಿ ವಸ್ತು, ಕೈಯೂರಿನ ಹೋರಾಟ, ಕೈಯೂರು ಹೋರಾಟದಲ್ಲಿ ಭಾಗವಹಿಸಿದಂತಹ ವ್ಯಕ್ತಿಗಳು ಇವಳಿಗೆಲ್ಲ ಒಂದು ರೀತಿಯ ಸಂಬಂಧವನ್ನು ಮಲಯಾಳಂ ಜನ ಕಲ್ಪಿಸೋದಕ್ಕೆ ಶುರು ಮಾಡಿದರು. ಈ ಹಿನ್ನೆಲೆಯಲ್ಲಿ ನಿರಂಜನರ ಕಾದಂಬರಿಯ ಮೂಲಕ ಕನ್ನಡ ಕಾದಂಬರಿಯನ್ನು ಮಲಯಾಳಂ ಲೇಖಕರು ಅಥವಾ ಓದುಗರು ನೋಡುವ ಕ್ರಮ ಹೇಗಂದ್ರೆ ನಿರಂಜನರ ಚಿರಸ್ಮರಣೆಯ ಕಾದಂಬರಿಯ ಹಾಗೆ ಇರುವ ಕಾದಂಬರಿಗಳು ಎನ್ನುವುದು. ಅದು ಒಂದು ಕನ್ನಡ ಕಾದಂಬರಿ ಲೋಕವನ್ನು ಪ್ರವೇಶ ಮಾಡುವುದಕ್ಕೆ ನಿರಂಜನರ ಚಿರಸ್ಮರಣೆ ಅವರಿಗೆ ಕಿಟಕಿಗಳ ಹಾಗೆ ಎನ್ನುವುದು ಕೂಡ ನಾವು ಗಮನಿಸಬೇಕು. ಇಷ್ಟರ ಮಟ್ಟಿಗೆ ಪ್ರಭಾವ ಬೀರಿದಂತಹ ಒಂದು ಕೃತಿ. ಆಮೇಲೆ ಈ ಬಗೆಯ ಅನುಪಮ ನಿರಂಜನ ಕೃತಿಗಳು ಇರಬಹುದು, ನಿರಂಜನರ ಎಲ್ಲ ಕೃತಿಗಳು ಮಲಯಾಳಂ ಅನುವಾದ ಆಗಿವೆ. ಆದರೂ ಕೂಡ ಚಿರಸ್ಮರಣೆಯಷ್ಟು ಪ್ರಸಿದ್ಧಿ ಬೇರೆ ಕೃತಿಗಳಿಗೆ ಬರುತ್ತಿಲ್ಲ ಎನ್ನುವುದು ಕೂಡ ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬೇಕು. ಇದು ಇಷ್ಟು ಪ್ರಭಾವವನ್ನು ನಾವು ಸ್ಥೂಲವಾಗಿ ಹೇಳೋದಾದ್ರೆ ಇನ್ನು ಕೆಲವು ಭಾಷಿಕವಾದ ಸಮಸ್ಯೆಗಳು. ಒಂದು ಬಗೆಯಲ್ಲಿ ಒಂದು ಕೃತಿಯಿಂದ ಇನ್ನೊಂದು ಕೃತಿಯನ್ನು ರೂಪಿಸುವ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾದ ಭಾಷೆ, ಸಾಂಸ್ಕೃತಿಕ ವಿವರಗಳು ನಮಗೆ ಮುಖ್ಯವಾಗ್ತವೆ. ಅವುಗಳನ್ನೇ ಕನ್ನಡ ಸಂದರ್ಭದಲ್ಲಿ ತರುವಾಗ ಎಲ್ಲೋ ಬಹಳ ಸರಳ ಅಂತ ನಮಗೆ ಅನ್ನಿಸಿ ಬಿಡ್ಬೋದು. ಕೆಲವೊಮ್ಮೆ ಉದಾಹರಣೆಗೆ ನಮಗೆ ಸಂಸ್ಕೃತದಲ್ಲಿ ಅನೇಕ ಪದಗಳಿವೆ, ಅದು ಮಲಯಾಳಂನಲ್ಲಿ ಕೂಡ ಇವೆ. ಆದ್ರೆ ಸಂಸ್ಕೃತದಲ್ಲಿ ಇದ ಪದಗಳನ್ನು ಮಲಯಾಳಂ ಮತ್ತು ಕನ್ನಡ ಸಮಾನವಾದ ಅರ್ಥದಲ್ಲಿ ಬಳಕೆ ಮಾಡ್ತಾ ಇಲ್ಲ ಎನ್ನುವುದು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿದೆ. ಉದಾಹರಣೆಗೆ ಸಮರ ಅಂದ್ರೆ ಮುಷ್ಕರ ಅಂತ ಅರ್ಥ, ಪರಿಶೀಲನೆ ಅಂದರೆ ತರಬೇತಿ ಅಂತ ಅರ್ಥ, ಬಿರುದು ಅಂದ್ರೆ ಪದವಿ ಅಂತ ಅರ್ಥ, ಗೌರವ ಅಂದ್ರೆ ಗಂಭೀರ, ರಾಜ್ಯ ಅಂದ್ರೆ ರಾಷ್ಟ್ರ, ರಾಷ್ಟ್ರೀಯ ಅಂದ್ರೆ ರಾಜಕೀಯ, ಗೋಷ್ಠಿ ಅಂದ್ರೆ ಚೇಷ್ಟೆ, ಮಣಿ ಅಂದ್ರೆ ಗಂಟೆ, ಅವಕಾಶ ಅಂದ್ರೆ ಹಕ್ಕು, ಸಂಸಾರ ಅಂದ್ರೆ ಮಾತು. ಹೀಗೆ ಬೇರೆ ಬೇರೆ ಮಲಯಾಳ ಮಾತುಗಳನ್ನು ಕೇಳಿದ ಕೂಡಲೇ ನಮ್ಗೆ ಇದೆಲ್ಲ ಅರ್ಥ ಆಯ್ತು ಅಂತ ಹೇಳುವ ಸುಲಭದ ದಾರಿಯಲ್ಲ ಅದು ಅಂತ.
ನರಿ ಅಂದ್ರೆ ಹುಲಿ ಆಗ್ತದೆ ಮಲಯಾಳಂ ಪದ, ಕಿಳಿ ಅಂದ್ರೆ ಹಕ್ಕಿ ಆಗ್ತದೆ, ಚಳಿ ಅಂದ್ರೆ ಕೆಸರು ಆಗ್ತದೆ, ಅಳಿಯ ಅಂದ್ರೆ ಸಂಬಂಧವಾಚಕ ಭಾವ ಆಗ್ತದೆ. ಹೀಗೆ ಬೇರೆ ಬೇರೆ ಪದಗಳ ಸಂದರ್ಭದಲ್ಲಿ ಅರ್ಥ ವ್ಯತ್ಯಾಸಗಳಿವೆ ಅನ್ನುವುದನ್ನು ಗಮನಕ್ಕೆ ತರಬೇಕು. ಯಾಕಂದ್ರೆ ಕೆಲವೊಂದು ಅನುವಾದಗಳಲ್ಲಿ ಹಾಗೆ ಒಂದು ಜರ್ನಲಿಸಂ ನಲ್ಲಿ ವಿರುದಾನಂದರ ವಿರುದ್ಧಂ ಪಡೆದ ಅಂತ ಒಂದು ವಾಕ್ಯ ಇದೆ. ಅದನ್ನು ಅನುವಾದ ಮಾಡುವ ಸಂದರ್ಭದಲ್ಲಿ ಜರ್ನಲಿಸಂ ನಲ್ಲಿ ಬಿರುದಿನ ಮೇಲೆ ಬಿರುದು ಪಡೆದಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಬಿರುದಿನ ಮೇಲೆ ಬಿರುದಲ್ಲ, ಅದು ಸ್ನಾತಕೋತ್ತರ ಪದವಿ ಅನ್ನೋದು ಕನ್ನಡದ ಪರ್ಯಾಯ ಪದವಾಗಬೇಕಾಗಿತ್ತು. ಅಂದ್ರೆ ಪದಶಃ ಭಾಷಾಂತರ ಮಾಡುವಾಗಿನ ಸಂದರ್ಭದ ತೊಡಕು ಇದು. ಇನ್ನು ಕನ್ನಡದ ಸಂದರ್ಭಕ್ಕಿಂತ ಭಿನ್ನವಾದಂತಹ ಭಾಷಾ ರಚನೆ ಮಲಯಾಳಂನಲ್ಲಿ ಇದೆ. ಅದು ವಾಕ್ಯ ರಚನೆ ಇರಬಹುದು, ಕ್ರಿಯಾಪದದ ರಚನೆಗಳಿರ್ಬೋದು, ಅಥವಾ ಜೆಂಡರ್ಗೆ ಸಂಬಂಧಪಟ್ಟ ವಿಷಯಗಳಿರ್ಬೋದು. ಅಲ್ಲಿ ವನ್ನು ಎನ್ನುವುದು ಬಂತು ಎನ್ನುವ ಅರ್ಥ. ರಾಜ ರಾಜನ್ ವನ್ನು, ನಾಯಿ ವನ್ನು ಅಥವಾ ಪಟ್ಟಿ ವನ್ನು, ಡಾಕ್ಟರ್ ವನ್ನು, ಎಲ್ಲೋ ಬಂತು ಬಂತು ಅಂತ. ಅಲ್ಲಿ ಪೂರ್ವದ ಸರ್ವನಾಮವನ್ನು ನೋಡಿಕೊಂಡು ಯಾವ ಲಿಂಗ ಅಂತ ತಿಳ್ಕೊಳ್ಬೇಕಾಗ್ತದೆ, ಯಾವ ವಚನ ಅಂತ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಭಾಷಾಂತರಗಳನ್ನು ರೂಪಿಸುವ ಸಂದರ್ಭದಲ್ಲಿ ಈ ಬಗೆಯ ತೊಡಕುಗಳು ಕೂಡ ಇವೆ. ಸಾಮಾಜಿಕವಾಗಿ ಕೇರಳದ ಜಮೀನ್ದಾರ ವ್ಯವಸ್ಥೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೂಲಿ ಆಳುಗಳು ಜಮೀನ್ದಾರ ಯಜಮಾನರ ಮುಂದೆ ಬಂದು ನಾನು ಬಂದಿದ್ದೇನೆ, ನಾನು ನಿಂತಿದ್ದೇನೆ ಅಂತ ಹೇಳ್ಕೊಳ್ಳೋ ಹಾಗಿರ್ಲಿಲ್ಲ. ನಿಮ್ಮಾಳು ಬಂದಿದ್ದೇನೆ, ಅಡಿಯಾಳು ಬಂದಿದ್ದೇನೆ ಅಂತ ಹೇಳಬೇಕು. ಹಾಗಾಗಿ ನಾನು ಮೋಹನ ಬಂದಿದ್ದೇನೆ ಅಂದ್ರೆ ನಾನು ಮೂರನೇ ವ್ಯಕ್ತಿಯನ್ನು ಹೇಳ್ತಾ ಇಲ್ಲ, ನಾನು ಉತ್ತಮ ಪುರುಷದಲ್ಲಿ ಮಾತಾಡ್ತಾ ಇದ್ದೇನೆ, ನಾನು ಬಂದಿದ್ದೇನೆ ಎನ್ನುವುದನ್ನೇ ಅಲ್ಲಿ ಮೋಹನ ಬಂದಿದ್ದಾನೆ ಅಂತ ಹೇಳಬೇಕು. ಬಹುಶಃ ಇದು ಯಾಕೆ ಅಂದ್ರೆ ಒಂದು ರೀತಿಯ ಭಾಷಿಕ ವಿಧೇಯತೆಯ ಪ್ರಶ್ನೆ ಇರಬಹುದಲ್ಲಿ. ಜಮೀನ್ದಾರಿ ಯಜಮಾನರುಗಳ ಮುಂದೆ ಅಡಿಯಾಳುಗಳಾಗಿ ಬರುವ ಕೆಲಸದವರೆಲ್ಲ ವಿಧೇಯತೆಯಿಂದ ನಡ್ಕೋಬೇಕಾಗಿತ್ತು. ಅದಕ್ಕಾಗಿ ನಿಮ್ಮ ಅಡಿಯಾಳು ನಾನು ಬಂದಿದ್ದೇನೆ, ನಿಮ್ಮ ಗುಲಾಮ ನಾನು ಬಂದಿದ್ದೇನೆ ಅಂತ ಹೇಳುವ ದಾಟಿಯ ಭಾಷಿಕ ಪ್ರಯೋಗ ಇದೆ. ಅದೇ ಬಹುಶಃ ಮಲಯಾಳಂನಲ್ಲಿ ಮುಂದುವರಿದು ಈಗಲೂ ಕೂಡ ಯಾವುದೇ ಸ್ಥಳದಲ್ಲಿ ತೀರ್ಲಿ ನಾನು ಬಂದಿದ್ದೇನೆ ಅಂತ ಹೇಳುವ ಉತ್ತಮ ಪುರುಷವನ್ನು ಹೆಸರು ಹೇಳಿಯೇ ನಾನು ಬಂದಿದ್ದಾನೆ, ಮೋಹನ್ನಿಂದ ಏನಾದ್ರೂ ತೊಂದರೆ ಆಯ್ತಾ ಅಂತ ಹೇಳಿದ್ರೆ ನನ್ನಿಂದ ಏನಾದ್ರೂ ತೊಂದರೆ ಆಯ್ತಾ ಅನ್ನೋದನ್ನು ಹೇಳುವ ಹಾಗೆ ಇರುವ ಮಾತು ಅದು. ಇದು ಕನ್ನಡದಲ್ಲಿ ಬರವಣಿಗೆ ಸಂದರ್ಭದಲ್ಲಿ ಕೂಡ ಈ ತರ ತೊಡಕುಗಳನ್ನು ನಾವು ಕೆಲವು ಕಡೆ ಗಮನಿಸಿದ್ದೀವಿ. ಇನ್ನೊಂದು ಮುಖ್ಯವಾದ ಪದ ಅಂದ್ರೆ ಮದುವೆಗೆ ಸಂಬಂಧಪಟ್ಟ ಹಾಗೆ ಸಂಬಂಧ ಅಂತ ಒಂದು ಪದ ಇದೆ, ವೇಳಿ ಅಂತ ಒಂದು ಪದ ಇದೆ, ಕೊಡಮುರಿ ಅಂತ ಒಂದು ಪದ ಇದೆ, ಕೆಟ್ಟು ಕಲ್ಯಾಣ ಮಂಗಲ, ಹೀಗೆ ಅನೇಕ ಪದಗಳಿವೆ. ಇವೆಲ್ಲವೂ ಕನ್ನಡದ ಅರ್ಥದಲ್ಲಿ ಮದುವೆ. ಸಂಬಂಧ ಎನ್ನುವುದು ಮಲಯಾಳಂ ಬ್ರಾಹ್ಮಣರ ಹಿರಿಯ ಮಗನನ್ನು ಹೊರತುಪಡಿಸಿ ಎಲ್ಲಾ ಕಿರಿಯ ಮಕ್ಕಳು ನಾಯರ್ ಯುವತಿಯರೊಡನೆ ಆಗಿಕೊಳ್ಳುವ ಒಂದು ರೀತಿಯ ಕೂಡಿಕೆಯ ಮದುವೆ ಅಂತ. ಮದುವೆ ಆದ್ಮೇಲೆ ಮತ್ತೆ ಅವರು ಹೆಣ್ಣುಮಗಳ ಮನೆಗೆ ನಂಬುದ್ರಿ ಬಂದು ಹೋಗಬೇಕೆ ಹೊರತು ಹೆಣ್ಣುಮಗಳು ಅಲ್ಲೇ ಇರ್ತಾಳೆ, ಅವಳು ಗಂಡನ ಮನೆಗೆ ಹೋಗುವ ಹಂಗಿಲ್ಲ. ವೇಳಿ ಅಂದ್ರೆ ನಂಬೂದ್ರಿಯ ಹಿರಿಯ ಮಗ, ಸ್ವಜಾತಿಯ ನಂಬೂದ್ರಿ ಕನ್ಯೆಯೊಡನೆ ಆಗುವಂತಹ ಶಾಸ್ತ್ರೋಕ್ತವಾದ ವಿವಾಹ, ಅದನ್ನು ವೇಳಿ ಅಂತ ಹೇಳ್ಬೋದು. ಕೊಡಮುರಿ ಅಂದ್ರೆ ಬೇರೆ ವಿಧವೆ, ಅಂದ್ರೆ ಯಾವುದೋ ಬಳಕ ಅನೈತಿಕ ಸಂಬಂಧದ ಗರ್ಭಿಣಿ ಆದ್ರೆ ಒಂದು ವಸ್ತ್ರವನ್ನು ಕೊಡುವುದರ ಮೂಲಕ ಅವಳಿಗೆ ಗಂಡನಾಗುವ ಒಂದು ಮದುವೆ, ಕೆಟ್ಟು ಕಲ್ಯಾಣ ಮದುವೆ ಆಗಿ ಆಗುವ ಮಂಗಲ, ಹೀಗೆ ಬೇರೆ ಬೇರೆ ಸಮುದಾಯಗಳಲ್ಲಿರುವ ಮದುವೆ ಇದು ಅದು ಅಂತ. ಹೀಗೆ ವೇಳಿ ಆಗುವುದು ನಂಬೂದರಿಗಳಲ್ಲಿ ಮಾತ್ರ. ಅದಕ್ಕೆ ವೈಕ ಮೊಹಮ್ಮದ್ ಬಶೀರ್ರ ಬರವಣಿಗೆಗಳಲ್ಲಿ ಸ್ವಜಾತಿಯ ಮದುವೆ ಅನ್ನೋ ಕಾರಣಕ್ಕೆ ಅವರು ಮುಸ್ಲಿಮರ ಮದುವೆ ಆದ್ರೆ ಅದು ವೇಳಿ ಅಂತಲೇ ಕರೆಯೋದು ಅವರು, ಅಂದ್ರೆ ಅದು ಒಂದು ರೀತಿಯ ವ್ಯಂಗ್ಯ ಹೌದು. ಹಾಗೆ ವೇಳಿ ವೇಳಿ ಅಂದ್ರೆ ಹೆಂಡತಿಯೂ ಹೌದು, ಧರ್ಮಪತ್ನಿಯೂ ಹೌದು, ವೇಳಿ ಅಂದ್ರೆ ಶಾಸ್ತ್ರೋಕ್ತ ವಿಧಿಯ ಮದುವೆಯೇ ಹೌದು ಅಂತ. ಈ ತರದನ್ನು ಅನೇಕ ಸಂದರ್ಭಗಳಲ್ಲಿ ನೇರವಾಗಿ ಮದುವೆ ಅಂತಲೇ ಮಾಡಿದ್ದೀವಿ. ಈ ರೀತಿಯ ಸಾಮಾಜಿಕ ಸಂಬಂಧವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಅರ್ಥವನ್ನು ಬಿಟ್ಟುಕೊಟ್ಟು ಕೇವಲ ಮದುವೆ ಎನ್ನುವ ಅರ್ಥಕ್ಕೆ ಸೀಮಿತಗೊಳಿಸಿದಂತಹ ಸಂದರ್ಭಗಳು ಇವೆ. ಇದು ಒಂದು ನನ್ನ ಅನುವಾದ ಸಂದರ್ಭಗಳಲ್ಲಿ ನನಗೆ ಬಂದಂತಹ ಒಂದು ಒಂದು ವಾಕ್ಯದಲ್ಲಿ ಈ ಪದ ಬಂತು. ಆ ಕಾರಣಕ್ಕಾಗಿ ಅದು ಏಕಕಾಲಕ್ಕೆ ಒಂದೇ ವಾಕ್ಯದಲ್ಲಿ ಈ ಮೂರು ಬಗೆಯ ಸಂಬಂಧಗಳು ಮದುವೆಗಳು ಬಂದವು ಎನ್ನುವುದನ್ನು ನಾನು ಇಲ್ಲಿ ಉದಾಹರಣೆ ಮೂಲಕ ಆಗ್ನೇಯಂ ಕಾದಂಬರಿಯಿಂದ ತೆಗೆದುಕೊಂಡಿದ್ದೇನೆ. ಮಲಯಾಳಂನಲ್ಲಿ ಹೀಗಿದೆ: ಅಡಿಯಾರ ಮಾಯಿಟ್ಟ ಸಂಪರ್ಕಂ ಎನ್ನು ಹೆಚ್ಚು ಅವರೊಡೆ ಪೆಣ್ಣುಗಳೇ ಕೆಟ್ಟಣನ್ನುಂಡೋ, ಅಥವಾ ಕೆಟ್ಟ ತನ್ನೆ ವೇಳಿಕ್ಕು ವೇಳಿಯಂ ನಾಡು ನೀಳೆ ಸಂಬಂಧಂ ಆಯಿ ನಡಕಣದಿನ ಭೇದ ಅಂತ
ಹೇಳ್ತಾರೆ. ಅದನ್ನು ಒಂದು ಇಂಗ್ಲಿಷ್ ಅನುವಾದ ಕೂಡ ಇದೆ, ಯಾಕಂದ್ರೆ ಮೂಲಕ ಭಾಷಾಂತರಗಳ ಮಾಡೋ ಸಂದರ್ಭದಲ್ಲಿ ಇದ್ದಿಂದ ಇಂಗ್ಲಿಷ್ ಇಂದ ಹಿಂದಕ್ಕೆ ಹೋದ್ರೆ ಏನಾಗಬಹುದು ಎನ್ನುವ ಕಾರಣಕ್ಕಾಗಿ ಇಂಗ್ಲಿಷ್ ಅನುವಾದ ಒಂದು ಹೀಗಿದೆ. ಜಸ್ಟ್ ಬಿಕಾಸ್ ಹಿ ಈಸ್ ಮೂವಿಂಗ್ ಅರೌಂಡ್ ವಿತ್ ಲೋವರ್ ಕಾಸ್ಟ್ ಪೀಪಲ್, ಡು ಯು ಥಿಂಕ್ ಯುಡ್ ವೆಡ್ ಎ ಲೋ ಕಾಸ್ಟ್ ವುಮೆನ್? ಇವನ್ ಇಫ್ ಹಿ ಡಿಡ್ ದಟ್, ಇಟ್ ವುಡ್ ಬಿ ಬೆಟರ್ ದನ್ ಮೇರಿಯಿಂಗ್ ಫಾರ್ ಮ್ಯಾರೇಜಸ್ ಸೇಕ್ ಅಂಡ್ ಹೇವಿಂಗ್ ಲೈಸೆನ್ಸ್ ಆಲ್ ಅರೌಂಡ್ ಅಂತ ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡಿದ್ದಾರೆ. ಈ ಪದ ಬಹುಶಃ ಇಂಗ್ಲಿಷ್ ಅನುವಾದವು ಮಲಯಾಳಂ ಅನುವಾದವು ದೂರ ಇದೆ ಅಂತ ನನಗೆ ಅನ್ನಿಸ್ತದೆ. ಕನ್ನಡದ ಅನುವಾದ ನಾನು ಹೀಗೆ ರೂಪಿಸಿದ್ದೇನೆ: ತಳಜಾತಿಯವರೊಡನೆ ಅವನಿಗೆ ಸಂಪರ್ಕ ಇದೆ ಎಂದ್ರೆ ಅವರ ಹೆಣ್ಣುಗಳನ್ನು ಕಟ್ಕೊಳ್ಳಬೇಕೆಂದಿದೆಯೇ? ಅಥವಾ ಕಟ್ಟಿಕೊಂಡ್ರು ಮದುವೆಗೆ ಮದುವೆಯು ಊರು ತುಂಬ ಸಂಬಂಧ ಮಾಡಿಕೊಂಡು ನಡೆಯುವುದಕ್ಕಿಂತ ಉತ್ತಮ ಅಂತ ನಾನು ಅನುವಾದ ಮಾಡಿದ್ದೇನೆ. ಇಲ್ಲಿ ಕಟ್ಟಿಕೊಳ್ಳುವುದು, ಮದುವೆ ಮಾಡಿಕೊಳ್ಳುವುದು, ಊರು ತುಂಬ ಸಂಬಂಧ ಮಾಡಿಕೊಳ್ಳುವುದು ಎನ್ನುವ ಬೇರೆ ಬೇರೆ ಅರ್ಥದಲ್ಲಿ ಆ ಅರ್ಥವನ್ನು ನಾನು ಹೊಂದಿದ್ದೇನೆ. ಇದು ಒಂದು ಬಗೆಯ ಭಾಷಾಂತರ. ಆದರೆ ಇನ್ನೊಂದು ಸಮಸ್ಯೆ, ಮೂಲ ಕೃತಿಯ ಸಂದರ್ಭದಲ್ಲಿರುವ ಒಂದು ಪದ, ಏಳರ ಕೋಳಿ ಕೂಗುವುದು ಅಂತ. ಏಳರ ಕೋಳಿ ಅಂದ್ರೆ ಮುಂಜಾವದ ಕೋಳಿ ಕೂಗುದು, ಬೆಳಗಿನ ಜಾವದ ಕೋಳಿ ಕೂಗುವ ಸಂದರ್ಭ ಅದು ಅಂತ. ಅದು ಒಂದು ಜನಪದ ಪರಿಭಾಷೆ, ಮತ್ತು ಆಡು ನುಡಿಯಲ್ಲಿರುವ ಭಾಷೆಯ ಪದ. ಆಗ್ನೇಯ ಕಾದಂಬರಿಯಲ್ಲಿ ಇದೆ ಅದು. ಮಲಯಾಳಂ ಪದ ವಾಕ್ಯ ಹೀಗಿದೆ: ಉರಕ್ಕಮಿಲ್ಲಾತ್ತ ಒರು ರಾವಿನೇ ಕೂಡಿ ಪುರಂ ತಳ್ಳಿಕೊಂಡು ಏಳರ ಕೋಳಿಯುಡೆ ಕೂಕಲ್ ಅಡಿಯ ಕುಡಿಗಳೆನ್ನೋ ಹಿಂಗೆನ್ನೋ ನಿನ್ನ ಪರನ್ನು. ಅದರ ಇಂಗ್ಲಿಷ್ ಅನುವಾದ: ಪುಷಿಂಗ್ ಔಟ್ ಒನ್ ಮೋರ್ ಸ್ಲೀಪ್ಲೆಸ್ ನೈಟ್, ದಿ ಸೌಂಡ್ ಆಫ್ ದಿ ಕೋಕ್ ಕ್ರೋವಿಂಗ್ ಎಟ್ 7:30 AM ಕೇಮ್ ಫ್ಲೈಯಿಂಗ್ ಫ್ರಮ್ ಸಮ್ವೇರ್ ಇನ್ ಬೌಂಡೆಡ್ ಲೇಬರರ್ಸ್ ಸ್ಮಾಲ್ ಹರ್ಟ್ಸ್. ಅಂದ್ರೆ ಏಳರ ಕೋಳಿಯನ್ನು 7:30 AM ಅಂತ ಇಂಗ್ಲಿಷ್ ಅನುವಾದ ಮಾಡಿದ್ದಾರೆ. ಅಂದ್ರೆ ಏಳರ ಕೋಳಿ ಅನ್ನೋದು ಮುಂಜಾವದ ಕೋಳಿ ಅನ್ನುವ ಅರ್ಥ ಭಾಷಾಂತರಕಾರರಿಗೆ ಗೊತ್ತಿರಲಿಲ್ಲ. ನಿದ್ದೆ ಇಲ್ಲದ ಒಂದು ರಾತ್ರಿಯನ್ನು ಹೊರದೂಡುತ್ತಾ ಮೊದಲ ಜಾವದ ಕೋಳಿಯ ಕೂಗು ಕಾರ್ಮಿಕರ ಗುಡಿಸಲಿನ ಎಡೆಯಲ್ಲಿಂದಲೋ ಹಾರಿ ಬಂತು ಅಂತ ನಾನು ಅನುವಾದ ಮಾಡಿದ್ದೇನೆ. ಇದು ಸಾಮಾನ್ಯವಾಗಿ ಒಂದು ಆಡು ನುಡಿಯ ಸಂದರ್ಭದ ತೊಡಕು ಅಂತ ಅಂದ್ಕೊಂಡ್ರೆ, ಇನ್ನೊಂದು ನೋಡಿ, ಇದು ಆಗ್ನೇಯ ಕಾದಂಬರಿ ಇನ್ನೊಂದು ಉದಾಹರಣೆ. ಇದು ಒಂದು ಸಂದರ್ಭದಲ್ಲಿ ಕಾದಂಬರಿಯ ಕೊನೆಯ ಭಾಗ ಇದು. ಇಬ್ಬರು ಕಾಯ್ತಾ ಇದ್ದಾರೆ, ತಾಯಿ ಮಗನಿಗಾಗಿ ಕಾಯ್ತಾಳೆ, ಮಗ ಜೈಲಿಗೆ ಹೋಗಿದ್ದಾನೆ, ಅವ ಬರಬಹುದು ಬರಬಹುದು ಅಂತ ಊರಿನಲ್ಲಿ ಎಷ್ಟೋ ತಿಂಗಳುಗಳ ಕಾಲ ಕಾದು ಕೊನೆಗೂ ಬರಲಿಲ್ಲ ಅಂತ ನಿರ್ಧಾರ ಮಾಡಿ ನಂಗಮ್ಮ ಎನ್ನುವ ಮಹಿಳೆ ಆ ಊರನ್ನು ಬಿಟ್ಟು ಇನ್ನು ತನ್ನ ಸ್ವಂತ ಊರಿಗೆ ಹೋಗೋಣ ಅಂತ ಹೊರಟು ನಿಂತಿರ್ತಾಳೆ. ಈಗ ನನ್ನ ಮಗ ಬರ್ಬೋದು, ಪೊಲೀಸ್ ಜೈಲಿಂದ ಬಿಡಿಸ್ಕೊಂಡು ಜಾಮೀನ ಮೇಲೆ ನನ್ನ ಮಗ ಬರ್ಬೋದು ಅಂತ ನಿರೀಕ್ಷೆಯಲ್ಲಿರುವ ತಾಯಿಗೆ ಒಂದು ಸೌಂಡ್ ಕೇಳ್ತದೆ. ಈಗಾಗಲೇ ಜೊತೆಗಿರುವ ಒಬ್ಬ ವ್ಯಕ್ತಿ ಅವನು ಕರ್ಕೊಂಡು ಹೋಗೋದಕ್ಕೆ ಒಂದು ವ್ಯಾನ್ ಅನ್ನು ಬರ ಹೇಳಿದ್ದಾನೆ, ಮತ್ತು ಒಂದು ವೆಹಿಕಲ್ ಬರ ಹೇಳಿದ್ದಾನೆ. ಆ ವೆಹಿಕಲ್ಗಾಗಿ ಕಾಯ್ತಾ ಇದ್ದಾರೆ. ಹಾಗೆ ಬರುವ ವೆಹಿಕಲ್ ನಲ್ಲಿ ನನ್ನ ಮಗ ಬರಬಹುದು, ಅದು ಇನ್ನೊಂದು ವೆಹಿಕಲ್ ಆಗಿರ್ಬೋದು ಎನ್ನುವ ನಿರೀಕ್ಷೆಯಲ್ಲಿರುವ ತಾಯಿ ಆಗ ತಮ್ಮ ತಮ್ಮ ಸೋದರ ಸಂಬಂಧಿಯಾದ ವ್ಯಕ್ತಿ ಹೇಳ್ತಾನೆ, ಒಪ್ಪ ಆರು ಮಲ್ಲ ನಮಕ್ ಹೋಗಂಡ ವ್ಯಾನ್ ಅಂತ ಹೇಳ್ತಾನೆ. ಅಂದ್ರೆ ಈ ಮೂರು ಡೈಲಾಗ್ ಇಂಗ್ಲಿಷ್ ನಲ್ಲಿ ಹೀಗೆ ಮಾಡಿದ್ದಾರೆ: ಒಪ್ಪೋಳ್, ಇಟ್ ಹ್ಯಾಸ್ ಕಮ್. ನೆಕ್ಸ್ಟ್ ಪ್ರಶ್ನೆ, ಹೂ ಅಂತ. ಸಂದರ್ಭ ಬರ್ತದೆ. ಆಗ ಆತ ಆ ಅನಾಥೆಯನ್ನು ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಬನ್ನಿ ಅಂತ ಕರೀತಾನೆ, ವರು ಅಂತ ಕರೀತಾನೆ. ಹಾಗೆ ಕರೆಯುವ ಸಂದರ್ಭದಲ್ಲಿ ಆ ಬನ್ನಿ ಅಂತ ಹೇಳುವ ಒಂದು ಮಾತು, ವರುಂ ಅಂತ ಹೇಳುವ ಒಂದು ಮಾತು, ಅವಳಿಗೆ ಯಾರೋ ಇರಲಿಲ್ಲ ಅಂತ ಅನಾಥ ಸ್ಥಿತಿಯಲ್ಲಿ ಬನ್ನಿ ಅಂತ ಕರೆಯೋರು ಇದ್ದಾರಲ್ಲ ಎನ್ನುವುದನ್ನು ಹೇಳುವ ಕೇಳಿಸಿಕೊಂಡಾಗ ಬಹಳ ಸಂತೋಷ ಆಯಿತು
ಆ ಮಾತನ್ನು ಕಾದಂಬರಿಕಾರರು ಹೇಳ್ತಾಳೆ, ಬದುಕಿನಲ್ಲಿ ಒಮ್ಮೆಯೂ ಅಂತಹ ಮಧುರವಾದ ಒಂದು ಮಾತನ್ನು ಆಕೆ ಕೇಳಿದ್ದಿಲ್ಲವೆಂದು ತೋರುತ್ತದೆ. ಆ ಎರಡಕ್ಷರದಲ್ಲಿ ಒಂದು ಜೀವ ನೆಲೆ ನಿಂತಿದೆ ಅಂತ. ಆ ಎರಡಕ್ಷರ ಅಂತ ಹೇಳುವ ಸಂದರ್ಭದಲ್ಲಿ, ಇಡೀ ಕಾದಂಬರಿಯ ಸಂದರ್ಭದಲ್ಲಿ ಕುಂಜುಕುಟ್ಟಿಯನ್ನು ನಾನು ಕನ್ನಡಕ್ಕೆ ಏಕವಚನದಲ್ಲಿ ತಕೊಂಡ್ರೆ ಈ ಎರಡಕ್ಷರದಲ್ಲಿ ಬನ್ನಿ ಅಂತ ಕರೆಯೋದು ಸಾಧ್ಯವೇ ಆಗಲ್ಲ. ನಾನು ಬಾ ಅಂತ ಮಾಡುವುದಾಗಿತ್ತು ಅಂದ್ರೆ ಅನಾಥೆಯಾದ ಒಬ್ಬ ಹೆಣ್ಣು ಮಗಳನ್ನು ಏಕವಚನದಲ್ಲಿ ಕರೆದ್ರೆ ಕನ್ನಡದಲ್ಲಿ ಸಂದರ್ಭದಲ್ಲಿ ಒಪ್ಪಿತ ಆಗ್ತದೆ. ಹಾಗಂತ ಆ ಎರಡಕ್ಷರದಲ್ಲಿ ಒಂದು ಜೀವ ನೆಲೆ ನಿಂತಿದೆ ಅಂತ ಹೇಳುವ ಸಂದರ್ಭದಲ್ಲಿ ಎರಡಕ್ಷರವನ್ನೇ ಕೊಟ್ಟು ಮಾತಾಡಬೇಕಾಗಿದೆ. ಅದಕ್ಕಾಗಿ ನಾನು ಕನ್ನಡ ಸಂದರ್ಭದಲ್ಲಿ ಬನ್ನಿ ಅಂತ ರೂಪಿಸಿದ್ದೇನೆ. ಹಾಗಾಗಿ ಬನ್ನಿ ಎನ್ನುವುದು ಎರಡಕ್ಷರದಲ್ಲಿ ರೂಪುಗೊಂಡ ಕೂಡಲೇ ಇಡೀ ಕಾದಂಬರಿಯಲ್ಲಿ ಕುಂಜುಕುಟ್ಟಿಯ ಪಾತ್ರದ ಏಕವಚನವನ್ನು ತಪ್ಪಿಸಿ ಬಹುವಚನವನ್ನು ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಇಲ್ಲದಿದ್ರೆ ಈ ಮಾತಿಗೆ ಅರ್ಥ ಇರೋದಿಲ್ಲ ಎನ್ನುವುದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು. ಇದೇ ಕಾದಂಬರಿಯಲ್ಲಿ ಇನ್ನೊಂದು ಸಂದರ್ಭ ಕೂಡ ನಾನು ಉದಾಹರಣೆ ತಕ್ಕಂತೇನೆ. ಇಲ್ಲಿ ಒಂದು ಎರಡು ಪಾತ್ರಗಳು ಪರಸ್ಪರ ವಿದಾಯ ಹೇಳುವ ಸಂದರ್ಭದಲ್ಲಿ ಎಲ್ಲೋ ಹೊರಗೆ ಹೋಗುತ್ತೇವೆ ಅಂತ ಹೇಳುವುದು, ಮತ್ತೆ ಬರುವ ನಿರೀಕ್ಷೆಯಲ್ಲೇ ನಾನು ಬರ್ತೇನೆ ಅಂತ ಹೇಳುವ ಹೋಗುವುದು, ಬರಬೇಕು ಅಂತ ಮತ್ತೆ ನೆನಪು ಮಾಡಿಕೊಂಡು ಇಲ್ಲ ಖಂಡಿತ ಬರ್ತೇನೆ ಅಂತ ಹೇಳುವ ಸಂದರ್ಭಗಳು ಬಹಳ ಸುದೀರ್ಘವಾದ ಕಾದಂಬರಿಯಲ್ಲಿ ಮೂರು ಸಂದರ್ಭದಲ್ಲಿ ಬರ್ತದೆ. ಒಂದು ಸುಮಾರು 100 ಪುಟಗಳ ಅಂತರದಲ್ಲಿ ಬರುವ ಈ ಕಾದಂಬರಿಯಲ್ಲಿ ಹೋಗುವ ವ್ಯಕ್ತಿ ಹೇಳೋದು ನಾನು ಬರ್ತೇನೆ, ಅದು ಮಲಯಾಳಂ ವರುಂ ಅಂತ ಹೇಳ್ತಾರೆ. ಎರಡನೇ ಹಂತದಲ್ಲಿ ಇನ್ನೊಂದು ಪಾತ್ರ ರಾಧಾ ಮತ್ತು ಪುಣ್ಯರಾಮನ್ ಎನ್ನುವ ಇಬ್ಬರು ಬಯಸಿ ಮತ್ತು ಸ್ನೇಹ ಬಯಸಿದವರು, ಅವರಿಬ್ಬರು ಪರಸ್ಪರ ಯಾವುದೋ ಒಂದು ಕೆಲಸಕ್ಕೆ ಉದ್ಯೋಗಕ್ಕಾಗಿ ಹೊರಗೆ ಹೋಗಬೇಕು, ಹೋಗೋ ಸಂದರ್ಭದಲ್ಲಿ ಕೂಡ ಮತ್ತೆ ಬರ್ತೇನೆ ಅಂತ ಹೇಳಿ ಹೋದವರು ಮತ್ತೆ ಬರುವುದಿಲ್ಲ. ಆಗಲೂ ಅವಳ ಮನಸ್ಸಿನಲ್ಲಿ ಅವ್ರು ಹೇಳೋದು ನಾನು ಬರ್ತೇನೆ ಬರೊಂದು ಬರೊಂದು ಅಂತ ಹೇಳೋದು. ಆದ್ರೆ ಈಗ ಬರುವ ಸಂದರ್ಭದಲ್ಲಿ ಮೂರನೇ ಸಾರಿ ಮತ್ತೊಮ್ಮೆ ಇವರು ಅದೇ ಸಂದರ್ಭದಲ್ಲಿ ವಿದಾಯ ಹೇಳೋ ಸ್ಥಿತಿ ಬರ್ತದೆ. ಮತ್ತೂ ಕೂಡ ಅವ ಹೇಳಿ ಹೋಗೋದು ನಾನು ಬರ್ತೇನೆ ಅಂತ. ಇಡೀ ಸಂದರ್ಭದಲ್ಲಿ ಆ ಕಾದಂಬರಿ ಮತ್ತೆ ಮತ್ತೆ ಬರ್ತೇನೆ 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 ಅಂತ ಹೇಳಿ ಹೋದ ಅದೇ ಪಾತ್ರ ಎಲ್ಲಿಯೂ ಆ ಮಾತುಗಳನ್ನು ಇಟ್ಟುಕೊಂಡೇ ಕಾಯ್ತಾ ಇರ್ತದೆ, ಆದ್ರೆ ಆ ವ್ಯಕ್ತಿಗಳು ಬರೋದೇ ಇಲ್ಲ. ಆಗ ಕಾದಂಬರಿಕಾರ ಒಂದು ಕಡೆ ಹೇಳ್ತಾರೆ, ಬರುತ್ತೇನೆ ಬರುತ್ತೇನೆ ಎಂದೇ ಹೃದಯವೂ ತುಡಿಯುತ್ತಿತ್ತು, ಅದುವೇ ಬದುಕಿನ ತಾಳಗತಿಯಾಯಿತು. ಅವರು ಕೊನೆಗೆ ಕಾಯ್ತಾ ಇರುವುದು ರೈಲ್ವೆ ಸ್ಟೇಷನ್ನಲ್ಲಿ. ರೈಲ್ವೆ ಸ್ಟೇಷನ್ನಲ್ಲಿ ಇರುವಾಗ ರೈಲು ಟ್ರೈನ್ ಹೋಗ್ತಾ ಇರ್ತದೆ, ಹೋಗುವ ಸಂದರ್ಭದಲ್ಲಿ ಆ ಪದ ರೈಲ್ವೆ ಗಾಡಿಯ ಓಟದ ಸದ್ದಿಗೆ ತಾಳೆಯಾಗ್ತಾ ಹೋಗ್ತದೆ. ಬರುತ್ತೇನೆ ಬರುತ್ತೇನೆ, ಗಾಡಿಯು ಆ ದನಿಯನ್ನು ಎತ್ತಿ ಹಾಡುತ್ತಿದೆಯೋ, ಬರ್ತೇನೆ ಬರ್ತೇನೆ. ಅಲ್ಲಿ ಮಲಯಾಳಂನಲ್ಲಿ ವರುಂ 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 ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಾಗ ವೇಗವಾಗಿ ಟ್ರೈನ್ ಹೋಗುವ ಸಂದರ್ಭದಲ್ಲಿ ಬರುವ ಸದ್ದು ಅದು ಹೋಗ್ತಾ ಇರ್ತದೆ. ವರುಂ 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 ಆ ಸದ್ದನ್ನು ನಾವು ಇಮಿಟೇಟ್ ಮಾಡ್ಕೊಳ್ಬಹುದು. ಹಾಗೇನೆ ಕನ್ನಡ ಸಂದರ್ಭದಲ್ಲಿ ಇದನ್ನು ಹೇಗೆ ಭಾಷಾಂತರ ಮಾಡೋದು ಎನ್ನುವುದು, ಹೋಗಿ ಬರುತ್ತೇನೆ ಇತ್ಯಾದಿಗಳು ಹೇಳುವುದರ ಮೂಲಕ ಏನನ್ನೋ ಭಾಷಾಂತರ ಮಾಡಿದ್ರೆ ಕೊನೆಯ ಹಂತಕ್ಕೆ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುತ್ತೇನೆ ಎನ್ನುವುದು ಗಾಡಿಯ ಆ ದನಿಯನ್ನು ಎತ್ತಿ ಹಾಡುತ್ತಿರುವ ಹಾಗೆ ಆ ಮಾತುಗಳು ಕೇಳಿಸಬೇಕು ಎನ್ನುವ ಕಾರಣಕ್ಕಾಗಿ ಭಾಷಾಂತರವನ್ನು ರೂಪಿಸುವ ಸಂದರ್ಭದಲ್ಲಿ ನಾನು ಬರುತ್ತೇನೆ ಬರುತ್ತೇನೆ ಬರುತ್ತಾನೆ ಬರುತ್ತಾನೆ ಬರುತ್ತೇನೆ ಬರುತ್ತೇನೆ ಬರುತ್ತಾನೆ ಬರುತ್ತಾನೆ ಎನ್ನುವ ಪದವನ್ನು ಈ ರೈಲ್ವೆ ಟ್ರ್ಯಾಕ್ನ ಸಂದರ್ಭದಲ್ಲಿ ರೈಲು ಓಡುವ ಸದ್ದಿಗೆ ಅನುಗುಣವಾಗಿ ರೂಪಿಸಿಕೊಂಡು ಮಾಡಿರುವುದನ್ನು ಕೂಡ ಇಲ್ಲಿ ನೆನಪಿಸಿಕೊಳ್ಳಬಹುದು. ಇಷ್ಟೆಲ್ಲ ಭಾಷಾಂತರಗಳು ಮಾಡುವ ಸಂದರ್ಭದಲ್ಲಿ ಕೂಡ ಇದರ ಬಹಳ ಮುಖ್ಯ ಲಕ್ಷ್ಯ ಇರುವುದೇನೆಂದ್ರೆ, ಭಾಷಾಂತರಗಳು ಒಂದು ರೀತಿಯಲ್ಲಿ ಕಲಾತ್ಮಕವಾದ ರಚನೆಗಳೇ, ಅವೆಲ್ಲ ಒಂದು ನಿರ್ದಿಷ್ಟವಾದ ಸಿದ್ಧಾಂತಕ್ಕೆ ಒಳಗೊಂಡ ಶಾಸ್ತ್ರಬದ್ಧ ರಚನೆಗಳಲ್ಲವೇ ಅಲ್ಲ. ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ಈ ತರದ ಅನೇಕ ಕಲಾತ್ಮಕ ರಚನೆಗಳನ್ನು ಮರುಸೃಷ್ಟಿ ಮಾಡಿರುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಕನ್ನಡ ಮಲಯಾಳಂ ಸಂದರ್ಭದಲ್ಲಿ ಕೂಡ ಅಷ್ಟೇನೆ, ಭಾಷಾಂತರ ಎನ್ನುವುದು ಒಂದು ಭಾಷೆಯಲ್ಲಿರುವುದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳುವ ಸರಳ ವ್ಯಾಖ್ಯಾನವನ್ನು ಮಾಡಿಕೊಂಡ್ರು ಕೂಡ ನಮ್ಮದನ್ನಾಗಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕನ್ನಡ ಮಲಯಾಳಂ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಕನ್ನಡದ ಕೃತಿಗಳು ಭಾಷಾಂತರವಾಗುವ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಕೆಲವು ಕಮ್ಮಟಗಳ ಮೂಲಕ ರೂಪಿದ ಭಾಷಾಂತರಗಳು ಕೂಡ ಇದ್ದವು. ಇವುಗಳ ನಡುವೆ ವಚನಗಳ ಭಾಷಾಂತರ ಇರಬಹುದು, ಕನಕದಾಸರ ರಚನೆಗಳ ಭಾಷಾಂತರಗಳು ಮಾಡಿದ್ದಿರಬಹುದು, ಅಥವಾ ಕನ್ನಡ ವಿಶ್ವವಿದ್ಯಾಲಯದ ಮಾಡಿದ ಕಾವ್ಯ ಭಾಷಾಂತರಗಳು, ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ತು, ಕುವೆಂಪು ಭಾಷಾ ಭಾರತಿ ಮೊದಲಾದ ಸಂಸ್ಥೆಗಳು ರೂಪಿಸಿದಂತಹ ಒಂದು ರೀತಿಯ ಸಾಂಘಿಕ ಪ್ರಯತ್ನದ ಕಮ್ಮಟಗಳ ಭಾಷಾಂತರಗಳನ್ನು ಮಾಡುವುದು ಕೂಡ ಈ ಭಾಷೆಯ ಭಾಷಾಂತರಗಳ ಸಂದರ್ಭದಲ್ಲಿ ಸಾಧ್ಯ ಆಗಿದೆ. ಈ ಅರ್ಥದಲ್ಲಿ ಕೂಡ
ಒಂದು ರೀತಿಯಲ್ಲಿ ಭಾಷಾಂತರ ಎನ್ನುವುದು ಒಂದು ಏಕವ್ಯಕ್ತಿ ನಿರೂಪಣೆಗಳಿಗಿಂತ ಒಂದು ಸಾಂಘಿಕ ಪ್ರಯತ್ನದ ಫಲ ಅಂತ ಕೂಡ ನಾವು ಅದನ್ನು ಹೇಳಬಹುದು. ಇನ್ನೊಂದು ಬಹಳ ಮುಖ್ಯ ವಿಷಯ, ಕನ್ನಡ ಸಂದರ್ಭದಲ್ಲಿ ಆದ ಭಾಷಾಂತರಗಳೆಲ್ಲವೂ ಬಹುತೇಕ ನೇರ ಭಾಷಾಂತರಗಳು. ಈ ಮೂಲಕ ಭಾಷೆಯ ಭಾಷಾಂತರಗಳನ್ನು ಮಾಡೋ ಸಂದರ್ಭದಲ್ಲಿ, ಮಧ್ಯವರ್ತಿ ಭಾಷೆ ಮೂಲಕ ಮಾಡೋ ಭಾಷಾಂತರಗಳಿಗಿಂತ ಬೇರೆಯಾದ ಸಂದರ್ಭ ನೇರ ಭಾಷಾಂತರಗಳ ಸಂದರ್ಭದಲ್ಲಿದೆ ಎನ್ನುವುದು ನಾವು ಗಮನಿಸಬೇಕು. ನೇರ ಭಾಷಾಂತರಗಳ ಸಂದರ್ಭದಲ್ಲಿ ಆ ಕೃತಿಯಷ್ಟೇ ಕೃತಿ ಕೇಂದ್ರಿತವಾಗಿ ಮಾತ್ರ ಭಾಷಾಂತರ ಮಾಡುವುದಲ್ಲ, ಬದಲಾಗಿ ಭಾಷಾಂತರಕ್ಕೆ ಆಯ್ಕೆ ಮಾಡಿಕೊಂಡ ಕೃತಿಯ ಸಾಂಸ್ಕೃತಿಕ ಪರಿಸರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಲ್ಲಿಂದ ಪೂರಣವನ್ನು ಪಡ್ಕೊಂಡು ಒಂದು ಕೃತಿ ಮೈ ಬೆಳೆಯುತ್ತದೆ ಲಕ್ಷ್ಯ ಭಾಷೆಯಲ್ಲಿ. ಅಂದ್ರೆ ಒಂದು ರೀತಿಯಲ್ಲಿ ಭಾಷಾಂತರದ ಅಸ್ತಿತ್ವವನ್ನು ಅಥವಾ ಮೂಲಪಠ್ಯದ ಅಸ್ತಿತ್ವವನ್ನು ಮರಳಿ ಲಕ್ಷ್ಯಪಠ್ಯದಲ್ಲಿ ಸ್ಥಾಪಿಸುವ ಪ್ರಯತ್ನವೇ ನಡೆಯುತ್ತದೆಯೋ ಅಂತ. ಆ ಕಾರಣಕ್ಕಾಗಿ ಭಾಷಾಂತರದ ಅನೇಕ ಸಿದ್ಧಾಂತಗಳನ್ನು ಮೀರಿ ಮೂಲ ಭಾಷೆಯ ಸಾಂಸ್ಕೃತಿಕ ವಿವರಗಳನ್ನು, ಮೂಲ ಭಾಷೆಯ ಭಾಷಿಕ ಸೂಕ್ಷ್ಮಗಳನ್ನು ಇಟ್ಕೊಂಡೇ ಭಾಷಾಂತರ ಮಾಡುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಭಾಷಾಂತರಗಳ ಸಂದರ್ಭದಲ್ಲೆಲ್ಲ ಈ ರೀತಿಯ ಸಾಧ್ಯತೆಗಳನ್ನು ಆಗು ಮಾಡಿದ ತುಂಬಾ ಭಾಷಾಂತರಗಳು ಕನ್ನಡದಲ್ಲಿ ಇವೆ. ಇವು ಒಂದು ರೀತಿಯಲ್ಲಿ ಕಲಾತ್ಮಕವಾದ ರಚನೆಗಳಾದರೂ ಕೂಡ ಅವು ಮರುರೂಪಿಸುವಲ್ಲಿ ಮೂಲ ಕೃತಿಯ ಯಥಾವತ್ತಾದ ಅನುವಾದ ಎನ್ನುವುದಕ್ಕೆ ಬಹಳ ಮುಖ್ಯವಾದ ಸಂಗತಿ. ಕನ್ನಡಕ್ಕಿಂತ ಭಿನ್ನವಾದ ವ್ಯಾಕರಣ ರಚನೆ ಇದೆ, ವಾಕ್ಯ ರಚನೆ ಇದೆ ಇತ್ಯಾದಿಗಳನ್ನು ತಿಳ್ಕೊಂಡಾಗೆಲ್ಲ ಭಾಷಾಂತರಗಳ ಸಾಮಾಜಿಕ ಸಾಂಸ್ಕೃತಿಕ ಪರಿಭಾಷೆಗಳು ಹೇಗೆ ಬೇರೆಯಾಗಿ ಅನ್ನೋದು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಇಷ್ಟಿದ್ದು ಕೂಡ ಕನ್ನಡ ಮಲಯಾಳಂ ಭಾಷಾಂತರ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಅಂದ್ರೆ ಅನುವಾದಕರು ಮತ್ತು ಲೇಖಕರ ಮೂಲ ಲೇಖಕರ ಸಂಪರ್ಕದ ಸಂಬಂಧದಿಂದ ಭಾಷಾಂತರಗಳು ತುಂಬಾ ರೂಪುಗೊಂಡಿವೆ. ಇದು ಬಹುಶಃ ಬೇರೆ ಭಾಷೆಗಳ ಸಂದರ್ಭದಲ್ಲಿ ಆಗದೇ ಇರುವಂತಹ ಒಂದು ಸನ್ನಿವೇಶ. ಅನೇಕ ಜನ ಭಾಷಾಂತರಕಾರರು ಬೆಂಗಳೂರಿನಂತಹ ಕರ್ನಾಟಕದ ಪ್ರದೇಶಗಳಲ್ಲಿ ಕೂಡ ವಾಸ ಮಾಡಿದ್ದಾರೆ. ಹಾಗೇನೆ ಕೇರಳ ಜೊತೆಗೆ ಸಂಪರ್ಕ ಇರುವ ಕನ್ನಡ ಲೇಖಕರ ಕಾರಣಗಳಿಗಾಗಿ ತುಂಬಾ ಭಾಷಾಂತರಗಳು ಕನ್ನಡದಿಂದ ಮಲಯಾಳಂಗೆ ಹೋಗಿವೆ, ಮಲಯಾಳಂನಿಂದ ಕನ್ನಡಕ್ಕೆ ಬಂದಿವೆ. ಹೀಗಿರುವ ಭಾಷಾಂತರಗಳು ಒಂದು ರೀತಿ ಹೆಚ್ಚು ಸಮಕಾಲೀನವಾಗಿ ರೂಪುಗೊಳ್ಳುವ ಒಂದು ಪ್ರಕ್ರಿಯೆ. ಮತ್ತು ಭಾಷಾಂತರಗಳ ನಿರ್ವಹಣೆಯ ಸಂದರ್ಭದಲ್ಲಿ ಯಾವುದೇ ಭಾಷಿಕ ಅಥವಾ ಸಾಂಸ್ಕೃತಿಕ ತೊಡಕು ಇಲ್ಲದೆ ನಿವಾರಿಸಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಕೂಡ ಕಾಣಬಹುದು. ಹಾಗೇನೆ ಕಾಲದ ಸುದೀರ್ಘವಾದ ಅಂತರ ಇಲ್ಲದೆ ಬರುವ ಭಾಷಾಂತರಗಳು ಎನ್ನುವುದು ಕೂಡ ನಾವಿಲ್ಲಿ ಗಮನಿಸಬೇಕು. ಹೀಗೆ ಭಾಷಾಂತರಗಳನ್ನು ರೂಪಿಸುವ ಸಂದರ್ಭದಲ್ಲಿ ನಮಗೆ ಕನ್ನಡ ಮತ್ತು ಮಲಯಾಳಂ ಸಂದರ್ಭದಲ್ಲಿ ಎರಡೂ ಸಂದರ್ಭದಲ್ಲಿ ಸಾಕಷ್ಟು ಭಾಷಾಂತರಕಾರರೇನು ಇಲ್ಲ. ಮಲಯಾಳಂನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವ ಸಂದರ್ಭದಲ್ಲಿ ತುಂಬಾ ಹೆಸರುಗಳಿವೆ. ಅದೆಲ್ಲ ತುಂಬಾ ಹಿರಿಯ ತಲೆಮಾರಿನ ವ್ಯಕ್ತಿಗಳೇ, ಆದ್ರೆ ಕಿರಿಯ ತಲೆಮಾರಿನಲ್ಲಿ ಭಾಷಾಂತರಕಾರರನ್ನು ಹುಟ್ಕೊಳ್ತಾ ಇಲ್ಲ. ಹಿರಿಯ ತಲೆಮಾರಿನಲ್ಲಿ ಅಂದ್ರೆ ಸುಮಾರು 10ಕ್ಕಿಂತ ಹೆಚ್ಚು ಭಾಷಾಂತರವನ್ನು ರೂಪಿಸಿದ ಅಶೋಕ್ ಕುಮಾರ್ ಇರಬಹುದು, ಕೆ ಕೆ ಗಂಗಾಧಮ್ ಇರ್ಬೋದು, ಬಿ ಕೆ ತಿಮ್ಮಪ್ಪ ಇರ್ಬೋದು, ದಾಮೋದರ ಶೆಟ್ಟಿ ಇರ್ಬೋದು, ಪಾರ್ವತಿ ಜೈತಾಳ್ ಇರ್ಬೋದು, ಸಿ ರಾಘವನ್ ಇರ್ಬೋದು, ಎಂ ರಾಮ ಇರ್ಬೋದು, ಇವರೆಲ್ಲ ಮಲಯಾಳಂನಿಂದ ಕನ್ನಡಕ್ಕೆ ಭಾಷಾಂತರಗಳನ್ನು ತಂದುಕೊಟ್ಟ ಬಹಳ ಮುಖ್ಯ ಭಾಷಾಂತರಕಾರರು. ಅದರಲ್ಲಿ ಕೆ ಕೆ ನಾಯರ್ ಎನ್ನುವರೇ 30 ಭಾಷಾಂತರ ಕೃತಿಗಳನ್ನು ಈಗಾಗಲೇ ಕನ್ನಡಕ್ಕೆ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಅವರ ಅಪ್ರಕಟಿತ ಕೃತಿಗಳು ಅನೇಕ ಇವೆ ಎನ್ನುವುದು ಕೂಡ ನಾವು ಗಮನಿಸಬೇಕು. ಹೀಗೆ ಕನ್ನಡದಿಂದ ಮಲಯಾಳಂಗೆ ಹೋಗುವ ಸಂದರ್ಭದಲ್ಲಿ ಈ ತರದ ಸಂಖ್ಯೆ ಇಲ್ಲ. ಇವತ್ತು ಭಾಷಾಂತರ ಮಾಡುವವರ ಸಂಖ್ಯೆ ಇಲ್ಲ ಎನ್ನುವಷ್ಟು ವಿರಳ ಆಗಿಬಿಟ್ಟಿದೆ. ಪೈನೂರು ಕುಂಜಿರಾಮನ್ ಅವರೊಬ್ಬರು ಮಾತ್ರ 15 ಭಾಷಾಂತರಗಳನ್ನು ಮಲಯಾಳಂನಲ್ಲಿ ಪ್ರಕಟಿಸಿದ್ದಾರೆ. ಮುಖ್ಯವಾಗಿ ಅವರು ಅನುಪಮಾ ನಿರಂಜನ್ ಅವರ ಭಾಷಾಂತರಗಳನ್ನು ಮಲಯಾಳಂ ಪ್ರಕಟ ಮಾಡಿದ್ದಾರೆ. ಅದು ಬಿಟ್ಟರೆ ಕೆ ಕೆ ನಾಯರ್ ಮತ್ತು ಸಿ ರಾಘವನ್ ಸುಮಾರು 21 ಅನುವಾದಗಳನ್ನು ಪ್ರಕಟ ಮಾಡಿದ್ದಾರೆ. ಹೀಗೆ ಭಾಷಾಂತರಗಳ ಸಂದರ್ಭದಲ್ಲಿ ಒಂದಷ್ಟು ಪ್ರಯತ್ನಗಳು ಈ ದಿಸೆಯಲ್ಲಿ ಇನ್ನೂ ಆಗಬೇಕು. ಈ ತರದ ಭಾಷಾಂತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತಹ ಸಂಘಗಳು, ಸಂಸ್ಥೆಗಳು ಹಾಗೂ ಇತರೆ ಖಾಸಗಿ ವಲಯದ ಸಂಸ್ಥೆಗಳು ಕೂಡ ಕೆಲಸ ಮಾಡಿದ್ರೆ ಅವುಗಳ ನಡುವೆ, ಈ ಎರಡು ಭಾಷೆಗಳ ನಡುವೆ ಕೊಡುಕೊಳ್ಳುಗೆ ಸಾಧ್ಯ ಎನ್ನುವುದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಸಾಹಿತ್ಯ ಅಕಾಡೆಮಿಯ ಶಬ್ದನ ನಿರ್ದೇಶಕರಾದ ಸರ್ ವಿಜಯಶಂಕರ್ ಅವರಿಗೂ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಡಾಕ್ಟರ್ ಮೋಹನ್ ಕುಂಟರ್ ಅವರೇ. ಇದು ಬಹಳ ಪ್ರಬುದ್ಧವಾದ ಮತ್ತು ತಾತ್ವಿಕವಾದ ಮತ್ತು ಪ್ರಾಯೋಗಿಕವಾದ ಅನುವಾದಗಳನ್ನು ಇಟ್ಕೊಂಡು ಒಂದು ಉತ್ತಮವಾದ ಪ್ರವೇಶವನ್ನು ಮಾತ್ರ ಅಲ್ಲ, ವಿಮರ್ಶಾತ್ಮಕವಾದ ಮತ್ತು ಸಂಶೋಧನಾತ್ಮಕವಾದ ಹೀಗೆ
ಹಲವು ನೆಲೆಗಳಲ್ಲಿ ನಿಮ್ಮ ಮಾತುಗಳನ್ನು ಆಡಿದ್ದೀರಿ. ಈ ನಮ್ಮ ಸಾಹಿತ್ಯ ಅಕಾಡೆಮಿಯ ಕೇಳಿಕೆಗೆ ಹೋಗೊಟ್ಟು ಬಂದು ಇಲ್ಲಿ ನಿಮ್ಮ ಇಷ್ಟು ಸಮಯವನ್ನು ನೀಡಿದ್ದಕ್ಕಾಗಿ ನಿಮಗೆ ಎಲ್ಲ ಕೇಳುಗರ ಪರವಾಗಿ ವಂದನೆಗಳು. ನಮಸ್ಕಾರ.